ನಿನ್ನೆ ಮುಂಗಡ ಪತ್ರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆವು. ಮುಂಗಡ ಪತ್ರ ಒಂದು ದೇಶದ ಇದು ಮುಂಗಡ ಪತ್ರ ಆದಾಯ, ಮುಂಗಡ ಪತ್ರ ಅನ್ನುವಂಥ ಶಬ್ದ, ಬಜೆಟ್ ಎಂಬ ಶಬ್ದ ಫ್ರೆಂಚ್ ಭಾಷೆಯ ಬುಗಟ್ ಎಂಬ ಪದದಿಂದ ಬಂದಿದೆ. ಬುಗಟ್ ಎಂದರೆ ಚರ್ಮದ ಹಣಕಾಸು ಚೀಲ ಅರ್ಥ. ಬಜೆಟ್ನಲ್ಲಿ ಮೂರು ಪ್ರಕಾರ: ಉಳಿತಾಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರದ ಬಗ್ಗೆ ಅಧ್ಯಯನ ಮಾಡಿದ್ದು. ಒಂದು ಉಳಿತಾಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ ಮತ್ತೆ ಕೊರತೆಯ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಮೂರು ಪ್ರಕಾರ ಸ್ನೇಹಿತರೆ. ನಿನ್ನೆ ಮುಂಗಡ ಪತ್ರದ ಬಗ್ಗೆ ಅಧ್ಯಯನ ಮಾಡಿ ಒಂದು ಉತ್ತಮ ಮುಂಗಡ ಪತ್ರದಲ್ಲಿ ಏನೇನು ಇರ್ತದೆ ಅಂದ್ರೆ ನಾನೇನು ಹೇಳ್ತಾ ಇದ್ದೆ ನಿಮ್ಗೆ, ಒಂದು ಉತ್ತಮವಾಗಿರುವಂತ ಮುಂಗಡ ಪತ್ರದಲ್ಲಿ ಸಾರ್ವಜನಿಕ ಆದಾಯ. ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ: ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಮೇಲಿಂದ ಮೇಲೆ ಬರುವಂತ ಆದಾಯವನ್ನ ಕಂದಾಯ ಆದಾಯ ಅಂತ ಕರಿತೀವಿ, ಯಾವಾಗಲಾದರೊಮ್ಮೆ ಬರುವಂತ ಆದಾಯವನ್ನ ಬಂಡವಾಳ ಆದಾಯ. ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ: ಕಂದಾಯ ಆದಾಯದಲ್ಲಿ ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೇತರ ಆದಾಯ. ತೆರಿಗೇತರ, ತೆರಿಗೇತರ ಆದಾಯ, ತೆರಿಗೆ ಆದಾಯ, ಇನ್ನೊಂದು ತೆರಿಗೇತರ ಆದಾಯ. ಓಕೆನಾ? ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ: ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇನ್ಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪರೋಕ್ಷ, ಪ್ರತ್ಯಕ್ಷ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ಓಕೆನಾ? ಸರ್ಕಾರ ವಿವಿಧ ಮೂಲಗಳಿಂದ ಪಡೆಯುವಂತ ಆದಾಯವನ್ನ ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಸರ್ಕಾರ ಬೇರೆ ಬೇರೆ ಕ್ಷೇತ್ರಗಳಿಂದ ಬೇರೆ ಬೇರೆ ಮೂಲಗಳಿಂದ ಪಡೆಯುವಂತ ಆದಾಯವನ್ನ ಸಾರ್ವಜನಿಕ ಆದಾಯ. ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ: ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಮೇಲಿಂದ ಮೇಲೆ ಬರುವಂತ ಆದಾಯವನ್ನ ಕಂದಾಯ ಆದಾಯ ಅಂತ ಕರಿತೀವಿ, ಯಾವಾಗಲಾದರೊಮ್ಮೆ ಬರುವಂತ ಆದಾಯವನ್ನ ಬಂಡವಾಳ ಆದಾಯ. ಓಕೆನಾ? ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನ ತೆರಿಗೆ ಆದಾಯ ಅಂತ ಕರಿತೀವಿ. ತೆರಿಗೆ ಆದಾಯ, ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನ, ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನ ತೆರಿಗೆ ಆದಾಯ. ತೆರಿಗೆಗಳನ್ನು ಹೊರತುಪಡಿಸಿ ಬರುವಂತ ಆದಾಯವನ್ನ ತೆರಿಗೇತರ ಆದಾಯ. ಉದಾಹರಣೆ: ಆರ್ ಬಿ ಐನ ವಾರ್ಷಿಕ ಲಾಭ, ಅಂಚೆ ಇಲಾಖೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ. ಆರ್ ಬಿ ಐನ ವಾರ್ಷಿಕ ಲಾಭ, ಅಂಚೆ ಇಲಾಖೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ. ಅಶೋಕ್ ಗಂಗೂರು ನನ್ನ ಆತ್ಮೀಯ ಸ್ನೇಹಿತರು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದಾರೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದಾರೆ. ಅಮಿತ್ ಮಗಿಮಠ್ ಅವರು, ಎಲ್ಲರು, ಎಲ್ಲ ವಿದ್ಯಾರ್ಥಿಗಳಿಗೆ, ವಿಠಲ್ ಅವರು, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಮಸ್ತೆ ಅಮಿತ್ ಅವರೇ, ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ತೆ. ನನ್ನ ಸ್ನೇಹಿತರು ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ಓಕೆ, ಶರಣಬಸವ, ನಮ್ಮ ಸಿಂಧಗಿ ಯುವ ನಾಯಕರು ಬೋಸಿಗೆ ಅವರು ಅಟೆಂಡ್ ಆಗ್ತಾ ಇದ್ದಾರೆ. ಎಲ್ಲರಿಗೆ ಕಲ್ರಿ, ಎಕನಾಮಿಕ್ಸ್ ಕಲ್ರಿ ಚೆನ್ನಾಗಿ. ಕೆ ಎಸ್ ಮೆನ್ಸ್ಗೆಲ್ಲ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಕೆಲವರು ಕಾಣಂಗಿಲ್ಲ, ನಾನು ಪಾಠ ಹೇಳ್ತಿರ್ತೀನಿ, ಮತ್ತೆ ನೀವು ಸಿಟ್ಟಿಗೆರಬಾರ್ದು, ನಮ್ಮ ಹೆಸರು ತೊಳಿಲ್ಲ ಸರ್ ಅಂತೇಳಿ. ಆರ್ ಬಿ ಐನ ವಾರ್ಷಿಕ ಲಾಭ, ಅಂಚೆ ಇಲಾಖೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ. ಸ್ನೇಹಿತರೆ, ಆರ್ ಬಿ ಐನ ವಾರ್ಷಿಕ ಲಾಭ,
ಅಂಚೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ ಎಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ತೆರಿಗೇತರ ಆದಾಯ. ತೆರಿಗೆಗಳನ್ನು ಹೊರತುಪಡಿಸಿ ಬರುವಂತ ಆದಾಯವನ್ನ ತೆರಿಗೇತರ ಆದಾಯ ಅಂತ ಕರಿತೀವಿ. ತೆರಿಗೆಗಳನ್ನ ಹೊರತುಪಡಿಸಿ ಬರುವಂತ ಆದಾಯವನ್ನ ದೂರವಾಣಿ, ದೂರವಾಣಿ ಯಾರು ನೋಡಂಗಿಲ್ಲ, ಸರ್ಕಾರಿ ಗೌರ್ಮೆಂಟ್ ದೂರವಾಣಿಗಳನ್ನ ಯಾರು ನೋಡಂಗಿಲ್ಲ ಸ್ನೇಹಿತರೆ. ಚಂದನ ಟಿವಿ ಯಾರು ನೋಡ್ತೀವಿ, ನೋಡಂಗಿಲ್ಲ. ತೆರಿಗೇತರ ಆದಾಯಗಳಿಗೆ ಬರುವಂತ ಹಣ. ರೈಲ್ವೆ ಇಲಾಖೆಯ ವಾರ್ಷಿಕ ಲಾಭ, ರೈಲ್ವೆ ಇಲಾಖೆ ವಾರ್ಷಿಕ ಲಾಭ ಇವೆಲ್ಲ ಏನಂದ್ರೆ ತೆರಿಗೇತರ ಆದಾಯಕ್ಕೆ ಉದಾಹರಣೆ. ಸರ್ಕಾರ ವಿವಿಧ ಮೂಲಗಳಿಂದ ಸಂಗ್ರಹಿಸುವ ಆದಾಯ ನೋಟ್ ಮಾಡಿ, ಸಮಾಧಾನಾಗಿ ಚಂದಾಗಿ ನೋಟ್ ಮಾಡಿ. ಎಲ್ಲರಿಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದೆ ನೋಟ್ ಮಾಡಿ ಚೆನ್ನಾಗಿ. ನಾ ಹೇಳ್ತಾ ಹೋಗ್ತೀನಿ, ಅವು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಡ್ತಾ ನೋಟ್ ಮಾಡ್ತಾ ಹೋಗ್ರಿ. ಒಂದು ಉತ್ತಮವಾದ ಬಜೆಟ್ ನಲ್ಲಿರುವಂತ ಪ್ರಮುಖ ಅಂಶ, ಇವುಗಳನ್ನ ವಿತ್ತೀಯ ನೀತಿಯ ಸಾಧನಗಳು ಅಂತ ಕರೀತಾರೆ. ವಿತ್ತೀಯ ನೀತಿಯ ಸಾಧನಗಳಂದ್ರೂ ಒಂದೇ, ವಿತ್ತೀಯ ನೀತಿಯ ಸಾಧನಗಳಂದ್ರೂ ಒಂದೇ, ಕೋಶೀಯ ನೀತಿಯ ಸಾಧನಗಳಂದ್ರೂ ಒಂದೇ ಸ್ನೇಹಿತರೆ. ಸಾರ್ವಜನಿಕ ಆದಾಯ, ಸರ್ಕಾರ ವಿವಿಧ ಮೂಲಗಳಿಂದ ಸಂಗ್ರಹಿಸುವಂತ ಆದಾಯವನ್ನ ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಮೇಲಿಂದ ಮೇಲೆ ಬರುವ ಆದಾಯವನ್ನ ಕಂದಾಯ ಆದಾಯ ಅಂತ ಕರೆದ್ರೆ, ಯಾವಾಗಲಾದರೊಮ್ಮೆ ಬರುವಂತ ಆದಾಯವನ್ನ ಬಂಡವಾಳ ಆದಾಯ. ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೇತರ ಆದಾಯ. ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನ ತೆರಿಗೆ ಆದಾಯ. ತೆರಿಗೆಗಳನ್ನು ಹೊರತುಪಡಿಸಿ ಬರುವ ಆದಾಯವನ್ನು ತೆರಿಗೇತರ ಆದಾಯ. ಉದಾಹರಣೆ, ಆರ್ಬಿಐನಲ್ಲಿ ಕಟ್ಟಿರೋಷ್ಟೇ ಬಿಟ್ಟರಷ್ಟೇ. ಎಸ್, ಆರ್ಬಿಐನ ವಾರ್ಷಿಕ ಲಾಭ, ಅಂಚೆ ಇಲಾಖೆ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ, ದೂರವಾಣಿ, ರೈಲ್ವೆ ಇಲಾಖೆ ವಾರ್ಷಿಕ ಲಾಭ ಇವೆಲ್ಲ ಎಂತ ಅಂದ್ರೆ ತೆರಿಗೇತರ ಆದಾಯಕ್ಕೆ ಉದಾಹರಣೆ. ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ ಸ್ನೇಹಿತರೆ, ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಅವರೇ ನೇರವಾಗಿ ಟ್ಯಾಕ್ಸ್ ಕಟ್ಟಿದರೆ ಅದಕ್ಕೆ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಪ್ರತ್ಯಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಅವರೇ ನೇರವಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂತಿದ್ರೆ ಅದು ಪ್ರತ್ಯಕ್ಷ ತೆರಿಗೆ. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ದರೆ ಅದನ್ನ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಅವರೇ ಡೈರೆಕ್ಟ್ ಕಟ್ಟಿದ್ರೆ ಪ್ರತ್ಯಕ್ಷ ತೆರಿಗೆ. ಪರೋಕ್ಷ ತೆರಿಗೆ ಅಂದ್ರೆ ಏನು, ಒಬ್ಬರಿಂದ ಇನ್ನೊಬ್ಬರಿಗೆ ಆ ಸರ್ಕಾರದ ತೆರಿಗೆ ಭಾರವನ್ನು ವರ್ಗಾಯಿಸುವಂತಿರಬೇಕು. ಪ್ರತ್ಯಕ್ಷ ತೆರಿಗೆಯಲ್ಲಿ ನಾನಿನ್ನು ಹೇಳ್ತಾ ಇದ್ದೆ ನಿಮಗೆ, ಒಂದು ಆದಾಯ ತೆರಿಗೆ ಅಂತ ಹೇಳಿದೆ ನಿಮ್ಗೆ. ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರೆ. ಆದಾಯ ತೆರಿಗೆ, ಆದಾಯ ತೆರಿಗೆ, ಆದಾಯ ತೆರಿಗೆ. ನಮ್ಮ ಭಾರತ ದೇಶದಲ್ಲಿ 0 ದಿಂದ 5 ಲಕ್ಷದವರೆಗೆ ನಾವು ಅಮೌಂಟ್ ಅನ್ನು ಗಳಿಸಬಹುದು. 0 ದಿಂದ 5 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಸ್ನೇಹಿತರೆ. ಒಂದು ವೇಳೆ ನೋಡಿ, ಆದಾಯ ತೆರಿಗೆ ಅಂದ್ರೆ ಏನು, ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ಹಾಕುವಂತ ತೆರಿಗೆಯನ್ನ, ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ಹಾಕುವ ತೆರಿಗೆಯನ್ನ ಆದಾಯ ತೆರಿಗೆ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ಹಾಕುವ ತೆರಿಗೆಯನ್ನ ಆದಾಯ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ, ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ಹಾಕುವ ತೆರಿಗೆಯನ್ನ ಆದಾಯ ತೆರಿಗೆ. 0 ದಿಂದ 5 ಲಕ್ಷವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ, ಹಾಕಂಗಿಲ್ಲ. ಜೀರೋದಿಂದ 5 ಲಕ್ಷದವರೆಗೆ. ಒಂದು ವೇಳೆ 5 ಲಕ್ಷದಿಂದ 10 ಲಕ್ಷದವರೆಗೆ, 5 ಲಕ್ಷದಿಂದ 10 ಲಕ್ಷದವರೆಗೆ ಅಮೌಂಟ್ ಏನಾದ್ರೂ ಗಳಿಸ್ತಾ ಇದ್ರೆ, ಅಮೌಂಟ್ ನೋಡಿ ಸ್ನೇಹಿತರೆ, 5 ರಿಂದ 10 ಲಕ್ಷ, ಆ ಸಮಯದಲ್ಲಿ ಎಷ್ಟಂದ್ರೆ 20% ಟ್ಯಾಕ್ಸ್ ಕಟ್ಟಬೇಕು. 20% ಟ್ಯಾಕ್ಸ್, 20%. ಒಂದೇ ವೇಳೆ 10 ಲಕ್ಷಕ್ಕಿಂತ ಹೆಚ್ಚು, ನಾನಿನ್ ಹೇಳ್ತಾ ಇದ್ದೀನಿ ನಿಮ್ಗೆ, 10 ಲಕ್ಷಕ್ಕಿಂತ ಹೆಚ್ಚು, 50 ಲಕ್ಷಕ್ಕಿಂತ ಕಡಿಮೆ ಏನಾದರೂ ಅಮೌಂಟ್ ಗಳಿಸ್ತಾ ಇದ್ರೆ, 10 ಲಕ್ಷಕ್ಕಿಂತ ಹೆಚ್ಚು 50 ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ 30% ಟ್ಯಾಕ್ಸ್, 30% ಟ್ಯಾಕ್ಸ್ ಕಟ್ಟಬೇಕು. ಇನ್ನ ಒಂದು ವೇಳೆ ಏನಾದರೂ 50 ಲಕ್ಷಕ್ಕಿಂತ ಹೆಚ್ಚು, 1 ಕೋಟಿಗಿಂತ ಕಡಿಮೆ, 1 ಕೋಟಿಗಿಂತ ಕಡಿಮೆ ಏನಾದರೂ ಅವರು ಅಮೌಂಟ್ ಗಳಿಸ್ತಾ ಇದ್ರೆ, ಅದ್ರ ಜೊತೆಗೆ ಏನಾಗ್ತದಂದ್ರೆ ಆಡ್ ಮಾಡ್ತಾರೆ ಸ್ನೇಹಿತರೆ, ಟ್ಯಾಕ್ಸ್ ಅನ್ನ ಆಡ್ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ 10% +10% ಸರ್ಚಾರ್ಜ್ ಅಂತ ಕರೀತಾರೆ. 1 ಕೋಟಿ ದಾಟಿತ್ತಂದ್ರೆ 15%, 1 ಕೋಟಿ ದಾಟಿದ್ರೆ 15%. ಓಕೆನಾ? ಆದಾಯ ತೆರಿಗೆ ಒಬ್ಬ ವ್ಯಕ್ತಿಯ ನೆಕ್ಸ್ಟ್ ಎಲ್ಲರೂ ಏನ್ ಮಾಡ್ಬೇಕಂದ್ರೆ, ನೀವು ಪ್ಯಾನ್ ಕಾರ್ಡ್ಗಳನ್ನು ಮಾಡಬೇಕು. ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರೀತಾರೆ ಪ್ಯಾನ್ ಕಾರ್ಡ್. ಎಲ್ಲರೂ ಪ್ಯಾನ್ ಕಾರ್ಡ್ ಹೊಂದಲೇಬೇಕು. ಏಕೆಂದ್ರೆ ನೀವೆಲ್ಲ, ಯಾಕಂದ್ರೆ ಈ ಜಾಬ್ ಆಗ್ತಾವ, ನಿಮ್ಮ ನೆಕ್ಸ್ಟ್ ಜಾಬ್ ಆದ ಮೇಲೆ ನಿಮ್ಗೆ ಅದು ಅವಶ್ಯಕತೆ ಇದೆ ಸ್ನೇಹಿತರೆ. ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ವಿಶೇಷ ಏನಂದ್ರೆ, ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ಹಾಕುವ ತೆರಿಗೆಯನ್ನ ಆದಾಯ ತೆರಿಗೆ.
ಸರ್ಚಾರ್ಜ್ ಅಂದ್ರೆ ಏನು, ಎಕ್ಸ್ಟ್ರಾ ಅಮೌಂಟ್ ಹಾಕೋದು. ಓಕೆ ಓಕೆ ಓಕೆ, ಅಶೋಕ್ ಗಂಗೂರ್ ಅವರು ಸರ್ಚಾರ್ಜ್ ಬಗ್ಗೆ ಹೇಳಿ ಸರ್ ಅಂತ. ಹೌದು ಬ್ರದರ್, ಇಲ್ಲಿ ಇದಾಗಲ್ಲ, ಇದು 30% ಟ್ಯಾಕ್ಸ್ ಇದೆಯಲ್ಲ, ಮುಂದೆ ಅದೇ ಸಪ್ರೇಟ್ ಒಂದೇ ಬರ್ತದೆ, ಅಲ್ಲಿ ಹೇಳ್ತೀನಿ ನಾನು, ಅದು ಆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೇನೆ ಸರ್ಚಾರ್ಜ್ ಅಂದ್ರೆ ಏನು ಅಂತ. ಓಕೆ, ಒಂದೊಂದು ಅಂಶಗಳನ್ನು ಕಲಿತಾ ಹೋಗೋಣ. ಎಸ್, ಒಂದದ್ದು ಆದಾಯ ತೆರಿಗೆ ಆಯ್ತು. ನೇರ ತೆರಿಗೆಯಲ್ಲಿ ಇನ್ನೊಂದ್ ತೆರಿಗೆ ಯಾವ್ದಂದ್ರೆ ಕಂಪನಿಯ ತೆರಿಗೆ ಅಂತ ಬರ್ತದೆ. ಕಂಪನಿಯ ತೆರಿಗೆ, ಕಂಪನಿಯ ತೆರಿಗೆ, ಕಂಪನಿಯ ತೆರಿಗೆ. ಕಂಪನಿ ತೆರಿಗೆ ಅಂದ್ರೂ ಒಂದೇ, ಕಾರ್ಪೊರೇಟರ್ ತೆರಿಗೆ ಅಂದ್ರೂ ಒಂದೇ. ಕಂಪನಿ ತೆರಿಗೆ ಅಥವಾ ಕಾರ್ಪೊರೇಷನ್ ತೆರಿಗೆ ಅಂತ ಕರಿತೀವಿ. ಕಂಪನಿ ತೆರಿಗೆ ಅಂದ್ರೆ ಏನು ಸ್ನೇಹಿತರೆ, ಈ ಉದಾಹರಣೆ, ನಾವು ಒಂದು ಕಂಪನಿ ಓಪನ್ ಮಾಡಿದ್ದೇನೆ, ಯಾವುದೋ ಒಂದು ಕಂಪನಿ, ನಾವೊಂದು ಯಾವುದೋ ಲ್ಯಾಪ್ಟಾಪ್ ಕಂಪನಿನೋ ಅಥವಾ ಯಾವುದೋ ಒಂದು ಕೈಗಾರಿಕೆನೋ ಅಥವಾ ಏನೋ ಒಂದು ಕಂಪನಿ ಓಪನ್ ಮಾಡಿ, ಆ ಕಂಪನಿ ವಸ್ತುಗಳ ಮೇಲೆ ಏನಾದರೂ ಟ್ಯಾಕ್ಸ್ ಹಾಕಿದ್ರೆ ಅದು ಅಬಕಾರಿ ತೆರಿಗೆ ಆಗ್ತದೆ. ನೆನಪಿಡಿ, ಕಂಪನಿ ವಸ್ತುಗಳ ಮೇಲೆ, ಈ ಒಂದು ಯಾವುದೋ ಒಂದು ಲ್ಯಾಪ್ಟಾಪ್ ಕಂಪನಿ ಓಪನ್ ಮಾಡಿ ಅಂತೇಳಿ, ಆ ಲ್ಯಾಪ್ಟಾಪ್ಗಳ ಮೇಲೆ ಹಾಕುವಂತ ತೆರಿಗೆಯನ್ನ ಅಬಕಾರಿ ತೆರಿಗೆ ಅಂತ ಕರೀತಾರೆ. ಲ್ಯಾಪ್ಟಾಪ್ಗಳ ಮೇಲೆ ಹಾಕುವಂತ ತೆರಿಗೆಯನ್ನ ಅಬಕಾರಿ ತೆರಿಗೆ, ಆ ಲ್ಯಾಪ್ಟಾಪ್ ಕಂಪನಿಯ ಮಾಲೀಕನ ಮೇಲೆ ಹಾಕುವಂತ ತೆರಿಗೆಯನ್ನ ಕಂಪನಿ ತೆರಿಗೆ ಅಂತ ಕರೀತಾರೆ. ಚೌಳಿಕಾಯಿ ಬೆಂಡಿಕಾಯಿ ಕಂಪನಿ ಓಪನ್ ಮಾಡಿ. ಸ್ನೇಹಿತರ, ವೆರಿ ಇಂಪಾರ್ಟೆಂಟ್, ಕಂಪನಿ ತೆರಿಗೆ. ಕಾರ್ಪೊರೇಷನ್ ತೆರಿಗೆ ಅಂದ್ರೆ ಏನು, ಸಂಪತ್ತಿನ ಮೇಲೆ ವಿಧಿಸುವಂತ ತೆರಿಗೆ. ಹಾಗಾದ್ರೆ ಯಾವ ಸಮಿತಿಯ ಪ್ರಕಾರ ಕಂಪನಿ ತೆರಿಗೆಯನ್ನು ವಿಧಿಸಲು ಪ್ರಾರಂಭ ಮಾಡಿದರು ಹೇಳಿ ನೋಡೋಣ. ಕಂಪನಿ ತೆರಿಗೆಯನ್ನ, ಎಸ್, ಯಾವ ಸಮಿತಿಯ ಪ್ರಕಾರ? ಕಾಲ್ಡೇರ್ ಸಮಿತಿಯ ಪ್ರಕಾರ. ನೆನಪಿಡಿ, ಕಾಲ್ಡೇರ್ ಸಮಿತಿ ಅಂತ ಬರ್ತದೆ, ಕಾಲ್ಡರ್ ಸಮಿತಿ. ಕಾಲ್ಡರ್ ಸಮಿತಿಯ ಪ್ರಕಾರ ಈ ಕಂಪನಿ ತೆರಿಗೆಯನ್ನು ವಿಧಿಸಕ್ ಪ್ರಾರಂಭ ಮಾಡಿದರು. ಸಮಿತಿಗಳು ಬಹಳ ಮುಖ್ಯ, ಸಮಿತಿಗಳು ಬಹಳ ಮುಖ್ಯ, ಕಾಲ್ಡರ್ ಸಮಿತಿಯ ಪ್ರಕಾರ. ಹಾಗಾದ್ರೆ ಕಂಪನಿ ತೆರಿಗೆಯನ್ನು ಯಾವ ವರ್ಷದಿಂದ ಆರಂಭ ಮಾಡಿದರು ಅಂದ್ರೆ 1957 ಆರಂಭ ಮಾಡಿದರು. 1957, 1957 ಇದನ್ನ ಆರಂಭಿಸಲಾಯಿತು. 1957 ಇದನ್ನ ಆರಂಭಿಸಲಾಯಿತು. ಜನರು ಮತ್ತು ಉದ್ಯಮ ಸಂಸ್ಥೆಗಳ ಸಂಪತ್ತಿನ ಮೇಲೆ ಕ್ವಶನ್ ಆಗಿದೆ ಅದು. ಕಾಲ್ಡೇರ್ ಸಮಿತಿ, ಭಾರತ ದೇಶದಲ್ಲಿ ಕಾಲ್ಡೇರ್ ಸಮಿತಿ. ಕಾಲ್ಡೇರ್ ಸಮಿತಿ ಎರಡಕ್ಕೆ ಸಂಬಂಧಪಟ್ಟಿದೆ, ಒಂದು ಸಂಪತ್ತಿನ ತೆರಿಗೆ ಸಂಬಂಧಪಟ್ಟಿದೆ, ಇನ್ನೊಂದು ಕಂಪನಿ ತೆರಿಗೆ ಸಂಬಂಧಪಟ್ಟಿದೆ. ಕಂಪನಿ ತೆರಿಗೆ ಸಂಬಂಧಪಟ್ಟಿದೆ. 250 ಕೋಟಿ, 250 ಕೋಟಿ, 250 ಕೋಟಿ. ಇದು 2018 ಮತ್ತು 19 ಬಜೆಟ್ ನಲ್ಲಿ ಬಂದಂತ ಪಾಯಿಂಟ್. 250 ಕೋಟಿಗಿಂತ ಕಡಿಮೆ ವ್ಯವಹಾರ ಮಾಡುವಂತ ಆ ಕಂಪನಿಗಳ ಮೇಲೆ 25% ಟ್ಯಾಕ್ಸ್ ಅನ್ನು ಹಾಕಲಾಗ್ತದೆ. 25%. ಒಂದು ವೇಳೆ 250 ಕೋಟಿ ದಾಟಿದರೆ, 250 ಕೋಟಿ ದಾಟಿದರೆ 30% ಟ್ಯಾಕ್ಸ್ ಅನ್ನು ಹಾಕಲಾಗ್ತದೆ. ಪ್ರೆಸೆಂಟ್ ಕಂಪನಿಗಳು ಗಳಿಸುವಂತ ಆ ಕಂಪನಿಯ ಮೇಲೆ ಹಾಕುವಂತ ತೆರಿಗೆಯನ್ನ ನೆನಪಿಡಿ, ಕಂಪನಿಗಳು ಗಳಿಸುವಂತ ಆ ಕಂಪನಿಯ ಮೇಲೆ ಹಾಕುವಂತ ತೆರಿಗೆಯನ್ನ, ಕಂಪನಿಗಳು ಗಳಿಸುವಂತ ಕಂಪನಿಯ ಮೇಲೆ ಹಾಕುವಂತ ತೆರಿಗೆಯನ್ನ ಕಂಪನಿ ತೆರಿಗೆ ಅಂತ ಕರಿತೀವಿ. ಇದು ಕಾಲ್ಡೇರ್ ಸಮಿತಿ ಪ್ರಕಾರ ಜಾರಿಗೆ ಬಂತು. ಕಾಲ್ಡೇರ್ ಸಮಿತಿ ಪ್ರಕಾರ ಎರಡು, ಒಂದು ಸಂಪತ್ತಿನ ತೆರಿಗೆ ಬಂತು, ಆಮೇಲೆ ಈ ಕಂಪನಿ ತೆರಿಗೆ ಬಂತು. 250 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡುವಂತ ಕಂಪನಿಗಳ ಮೇಲೆ, ಕಡಿಮೆ ವ್ಯವಹಾರ ಮಾಡ್ತಂದ್ರೆ 25% ಟ್ಯಾಕ್ಸ್ ಹಾಕ್ತಾರೆ. 250 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡುವಂತ ಕಂಪನಿಗಳ ಮೇಲೆ 30% ಟ್ಯಾಕ್ಸ್ ಹಾಕ್ತಾರೆ. ಇದು 2018 ಮತ್ತು 19 ಸಾಲಿನಲ್ಲಿ ಜಾರಿಗೆ ಬಂದಂತ ಒಂದು ವಿಶೇಷವಾದ ವರದಿ. ಹಾಗಾದ್ರೆ ಇಡೀ ಭಾರತ ದೇಶದಲ್ಲಿ ಈ ಕಂಪನಿ ತೆರಿಗೆ ವಿಶೇಷ ಏನಂದ್ರೆ, ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ತಂದು ಕೊಡುವಂತ ಎರಡನೇ ಮೂಲವಾಗಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಎರಡನೇ ಮೂಲ. ಒಂದೇ ಮೂಲ ಯಾವುದು? ಒಂದ್ ಕಾಲದಲ್ಲಿ ಕಂಪನಿ ತೆರಿಗೆ ದೇಶಕ್ಕೆ ಫಸ್ಟ್ ಇತ್ತು. ಈ ಪ್ರೆಸೆಂಟ್ ಒಂದೇ ಮೂಲ ಯಾವುದು? ಒಂದೇ ಮೂಲ ಒಂದೇ ಮೂಲ ಯಾವ್ದು ನೋಡ ಹೇಳಿ. ಎಲ್ಲರೂ ಅವಕಾರಿ ಅವಕಾರಿ ಅಂತ ಹೇಳ್ತಾ ಇದ್ದಾರೆ. ಅವಕಾರಿ 100ಕ್ಕೆ 100 ತಪ್ಪು. ಅವಕಾರಿ ಅಲ್ಲ, ಸರಿಯಾದ ಉತ್ತರ ಪ್ರೆಸೆಂಟ್ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಪ್ರೆಸೆಂಟ್ GST ಸ್ನೇಹಿತರೆ. ಪ್ರಸ್ತುತ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ತೆರಿಗೆ ಯಾವ್ದಂದ್ರ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST. ಪ್ರೆಸೆಂಟ್ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಹೆಚ್ಚು ಆದಾಯ ತಂದು ಕೊಡುವಂತ ಕಂಪನಿ, ಒಂದು ಆದಾಯದ ಮೂಲ ಯಾವ್ದಂದ್ರೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅದಾದ ನಂತರ ಎರಡನೇದ ಯಾವ್ದಂದ್ರೆ ಕಂಪನಿ ತೆರಿಗೆ. ಕಂಪನಿ ತೆರಿಗೆ ಅಂತಂದ್ರೆ ಎರಡನೇದ್ದು ಫಸ್ಟ್. ಕಂಪನಿ GST ಜಾರಿಗೆ ಬರೋಕ್ಕಿಂತ ಮುಂಚೆನೆ ಕಂಪನಿ ಫಸ್ಟ್ ಇತ್ತು.
ಈ ಪ್ರೆಸೆಂಟ್ ಯಾವಂದ್ರೆ ಜಿ ಎಸ್ ಟಿ ಫಸ್ಟ್ ಇದೆ, ಜಿ ಎಸ್ ಟಿ ಫಸ್ಟ್ ಇದೆ, ಕಂಪನಿ ತೆರಿಗೆ ಸೆಕೆಂಡ್ ಎರಡನೇ ಸ್ಥಾನದಲ್ಲಿ ಇದೆ. ಕಂಪನಿಗಳು ಗಳಿಸುವಂತ ಗಳಿಕೆ ಮೇಲೆ ಹಾಕುವ ತೆರಿಗೆಯನ್ನ ಕಂಪನಿ ತೆರಿಗೆ ಅಂತ ಕರಿತೀವಿ. ಕಂಪನಿ ತೆರಿಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಎರಡನೇ ಆದಾಯದ ಮೂಲ ಅಂತ ಹೇಳಿ ಕರೆಯಲ್ಪಡ್ತೀವಿ ಸ್ನೇಹಿತರೆ. ಇನ್ನ ಮೂರನೇದ್ದು ಯಾವುದು ಅಂತಂದ್ರೆ, ಮೂರನೇದ್ದು ಅದು ಸಂಪತ್ತಿನ ತೆರಿಗೆ. ಸಂಪತ್ತಿನ ತೆರಿಗೆ ಇದು ಸಹ ಕಾಲ್ಡರ್ ಸಮಿತಿಯ ಪ್ರಕಾರ ಈ ಸಂಪತ್ತಿನ ಇದು ಕೂಡ ಡೈರೆಕ್ಟ್ ಟ್ಯಾಕ್ಸ್ ಬರ್ತದೆ, ನೇರವಾದ ತೆರಿಗೆ. ಜಿ ಎಸ್ ಟಿ ಇಂಡೈರೆಕ್ಟ್ ಟ್ಯಾಕ್ಸ್, ಹೌದು ಇಂಡೈರೆಕ್ಟ್ ಟ್ಯಾಕ್ಸ್ ಆದ್ರೂ ಕೂಡ ಅದು ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ತಂದು ಕೊಡುವಂತ ಪ್ರಥಮ ಮೂಲ ಅಂತ ಕರಿತೀವಿ. ಸಂಪತ್ತಿನ ತೆರಿಗೆ ಪೂರ್ವಜರು ಗಳಿಸಿದಂತ ಆಸ್ತಿ ಪಾಸ್ತಿಗಳನ್ನ ನೋಡಿ, ಪೂರ್ವಜರು ಗಳಿಸಿದಂತ ಆಸ್ತಿ ಪಾಸ್ತಿಯನ್ನ ಅವರ ಸತ್ತ ಮೇಲೆ ಅವನ ಮಗನಿಗೆ ಅದೇನಾಗ್ತಂದ್ರೆ ಆಸ್ತಿ ವರ್ಗಾವಣೆ ಆಗ್ತದೆ. ಆಸ್ತಿ ವರ್ಗಾವಣೆ ಆದಾಗ ಅವನು ಕಟ್ಟುವಂತ ತೆರಿಗೆಯನ್ನು ಏನ್ ಕರಿತೀವಿ ಅಂದ್ರೆ ಸಂಪತ್ತಿನ ತೆರಿಗೆ. ಇದು ಸಹ 1957 ಆರಂಭವಾಯಿತು, 1957 1957 ಸಂಪತ್ತಿನ ತೆರಿಗೆ 1957 ಆರಂಭವಾಯಿತು. ಜನರು ಮತ್ತು ಉದ್ಯಮ ಸಂಸ್ಥೆಗಳು ಸಂಪತ್ತಿನ ಮೇಲೆ ವಿಧಿಸುವಂತ ತೆರಿಗೆಯನ್ನ ಸ್ನೇಹಿತರಿಗೆ ಇದನ್ನು ರದ್ದು ಮಾಡಲಾಯಿತು ಇತ್ತೀಚೆಗೆ. ನಿಮ್ಗೆ ಗೊತ್ತಿರಲಿ, 2015 ಮತ್ತು 2016 ಬಜೆಟ್ನಲ್ಲಿ ಸಂಪತ್ತಿನ ತೆರಿಗೆಯನ್ನ ರದ್ದು ಮಾಡಲಾಗಿದೆ. ನೋಟ್ ಮಾಡಿ, ಏನು ಬರಿಬೇಡಿ, ಕೇಳಿ, ಪಾಠ ಕೇಳಿ, ನೋಟ್ ಮಾಡಿ, ಎಲ್ಲರೂ ನೋಟ್ ಮಾಡಿ. ಸಂಪತ್ತಿನ ತೆರಿಗೆ ಕಾಲ್ಡರ್ ಸಮಿತಿಯ ಪ್ರಕಾರ ಸಂಪತ್ತಿನ ತೆರಿಗೆ, ಪೂರ್ವಜರು ಗಳಿಸಿದಂತ ಆಸ್ತಿ ಪಾಸ್ತಿಯನ್ನ ಮಾಡಿ ಅವರು ಸತ್ತಾಗ ಅವರ ಆಸ್ತಿ ಎಲ್ಲವೂ ಅವರ ಮಕ್ಕಳ ಹೆಸರಲ್ಲೇ ಬರ್ತದೆ. ಆ ಮಕ್ಕಳ ಹೆಸರಲ್ಲೇ ಬಂದಾಗ ಆ ಒಂದು ಆಸ್ತಿಯ ಮೇಲೆ ಹಾಕುವಂತ ತೆರಿಗೆಯನ್ನ ಸಂಪತ್ತಿನ ತೆರಿಗೆ ಅಂತ ಕರಿತೀವಿ. ಕಾಲ್ಡರ್ ಸಮಿತಿಯ ಪ್ರಕಾರ 1957 ಈ ಒಂದು ಸಂಪತ್ತಿನ ತೆರಿಗೆಯನ್ನ ಆರಂಭ ಮಾಡಲಾಯಿತು. 2015 ಮತ್ತು 2016 ಈ ಸಂಪತ್ತಿನ ತೆರಿಗೆಯನ್ನ ರದ್ದು ಮಾಡಲಾಗಿದೆ ಸ್ನೇಹಿತರೆ. ಹೇಳ್ತೀನಿ ಲಾಸ್ಟ್ ಸಂಪತ್ತಿ ತೆರಿಗೆ ಆದ ಮೇಲೆ ಇನ್ನೊಂದು ಬರ್ತದೆ, ಉಡುಗೊರೆ ತೆರಿಗೆ ಅಂತ. ಉಡುಗೊರೆ ತೆರಿಗೆ ಅಂದ್ರೆ ಗಿಫ್ಟ್ ಅಂತ ಕರಿತೀವಿ ಸ್ನೇಹಿತರೆ, ಗಿಫ್ಟ್. ಇದನ್ನು ಯಾವ ಪರಿಚಯ ಮಾಡಲಾಯ್ತು ಅಂದ್ರೆ 1957 ಪರಿಚಯ ಮಾಡಲಾಯ್ತು ಉಡುಗೊರೆ ತೆರಿಗೆ, ಗಿಫ್ಟ್ ಅಂತ ಕರಿತೀವಿ. ಏನ್ ಗಿಫ್ಟ್? ಬೆಲೆ ಬಾಳು ಅಂದ್ರೆ ಬಹಿರಂಗವಾಗಿ 2,50,000 ವಸ್ತುವನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಏನಾದ್ರೂ ಅದನ್ನ ಗಿಫ್ಟ್ ಆಗಿ ಕೊಟ್ರೆ, ಇದು 250,000 ಹೆಚ್ಚು ಅಂತಂದ್ರೆ, ಈಗ ಸ್ನೇಹಿತರು ಪರಸ್ಪರ ಸ್ನೇಹಿತರ ಗಿಫ್ಟ್ ಕೊಡೋದಾಗ್ಲಿ, ಅಥವಾ ತಂದೆ ತನ್ನ ಮಗನಿಗೆ ಗಿಫ್ಟ್ ಕೊಡೋದಾಗ್ಲಿ, ಮಗ ತಂದೆಗೆ ಗಿಫ್ಟ್ ಕೊಡೋದಾಗ್ಲಿ. ರೇಡಿಯೋ ವಾಚ್ ಬರಂಗಿಲ್ಲ, ರೇಡಿಯೋ ವಾಚ್ ಅದು ಗಿಫ್ಟ್ ಅನ್ನಂಗಿಲ್ಲಪ್ಪ. ಅದು 230-300 ರೂಪಾಯಿದಾಗ ಅವು ಆಗುವಲ್ಲ. ಸೈಕಲ್, ಮೋಟರ್, ಕೀ, ಚೈನ್ ಅವು ಯಾವ ಬರಂಗಿಲ್ಲ ಇಲ್ಲಿ. ನಾ ಏನ್ ಹೇಳಕತ್ತಿ, ನೀ ಏನ್ ಮಾಡಕತ್ತಿ ಮಂಜು? ಅವೆಲ್ಲ ಕಾರ್ ಗಿಫ್ಟ್ ಕೊಟ್ರೆ ಅತ್ಯಂತ ಬೆಲೆ ಬಾಳೋ ವಸ್ತುಗಳು ಇಲ್ಲಿ ಯಾವ ಬರಂಗ. ಗೋಲ್ಡ್ ಬೆಲೆ ಬಾಳುವಂತ ಗೋಲ್ಡ್, ಸಣ್ಣ ಪುಟ್ಟ ವಸ್ತುಗಳಲ್ಲ. ಸೈಕಲ್, ಮೋಟರ್, ಕೀ, ಚೈನ್ ಕೊಟ್ನೆ, ಅವು ಕೊಟ್ನೆ, ಇವು ಕೊಟ್ನೆ, ಸಣ್ಣ ಪುಟ್ಟ ಅಂತಂದ್ ಇಡಂಗಿಲ್ಲ. ರೋಸ್ ಕೊಡು ನೀ. ಎಸ್, 250,000 ಹೆಚ್ಚು ಅಮೌಂಟ್ ಹೊಂದಿರುವಂತ ಬೆಲೆ ಬಾಳುವ ವಸ್ತುಗಳನ್ನ ಬಹಿರಂಗವಾಗಿ ಸಮಾಜದಲ್ಲಿ ಅವುಗಳನ್ನು ಕೊಟ್ರೆ ಅದು ಏನಂದ್ರು ಬಹಿರಂಗವಾಗಿ ದೊಡ್ಡ ವೇದಿಕೆ ಮೂಲಕ ಕಾರ್ಯಕ್ರಮಗಳ ಮೂಲಕ 250,000 ಹೆಚ್ಚು ಅಮೌಂಟಿನ ಏನಾದ್ರೂ ನಾವು ಗಿಫ್ಟ್ ಅನ್ನು ಕೊಟ್ಟೆವು ಅಂದ್ರೆ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರಂದ್ರೆ 5% ಅದಷ್ಟು ಟ್ಯಾಕ್ಸ್ ಹಾಕಲಾಗುತ್ತದೆ. ಎರಡು ಲಕ್ಷದ 50,000 ಹೆಚ್ಚು ಬೆಲೆ ಬಾಳುವಂತ ವಸ್ತುವನ್ನ ಬಹಿರಂಗವಾಗಿ ಸಮಾಜದಲ್ಲಿ ಅದೇನಾದ್ರೂ ಗಿಫ್ಟ್ ಕೊಟ್ಟೆವು ಅಂದ್ರೆ ಅದಕ್ಕೇನು ಕರಿತೀವಿ ಅಂದ್ರೆ ಕಾಣಿಕೆ ತೆರಿಗೆ. ಆದ್ರೆ ಒಂದು ಖುಷಿ ಪಡುವಂತ ವಿಚಾರ ಏನು ಅಂದ್ರೆ, ಇದನ್ನ 1998 ಇದನ್ನು ಸಹ ರದ್ದು ಮಾಡಲಾಗಿದೆ. 1998 ಅಕ್ಟೋಬರ್ 1 ಇದನ್ನ ರದ್ದು ಮಾಡಲಾಗಿದೆ. ಇದನ್ನು ಸಹ ರದ್ದು ಮಾಡ 1998 ಅಕ್ಟೋಬರ್ 1 ಇದನ್ನು ಸಹ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಇದನ್ನ ರದ್ದು ಮಾಡಲಾಗಿದೆ. ನೆನ್ಪಿಡಿ, 1998 ಅಕ್ಟೋಬರ್ 1 ಸಂಪತ್ತಿನ ತೆರಿಗೆ ಆಯ್ತು, ಉಡುಗೊರೆ ತೆರಿಗೆ ಆಯ್ತು. ಮತ್ತೊಂದು ತೆರಿಗೆ ಯಾವ್ದಂದ್ರೆ ಸ್ನೇಹಿತರೆ, ಬಡ್ಡಿ ತೆರಿಗೆ ಅಂತ ಕರೀತಾರೆ.
ಬಡ್ಡಿ ತೆರಿಗೆ. ಬಡ್ಡಿ ತೆರಿಗೆ ಏನಿದು ಬಡ್ಡಿ ತೆರಿಗೆ? ಈಗ ಬ್ಯಾಂಕ್ಗಳು ಏನ್ ಮಾಡ್ತಾವ ಅಂದ್ರೆ ಜನಸಾಮಾನ್ಯರಿಂದ ಅಮೌಂಟ್ ಅನ್ನ ಬಡ್ಡಿಗೆ ಬಡ್ಡಿ ತಗೋತಾರ. ಒಂದಿಷ್ಟು ಲಕ್ಷಗಟ್ಟಲೆ ಅಮೌಂಟ್ ಕೊಟ್ಟು ಅದರ ಮೇಲೆ ಬಡ್ಡಿ ವಸೂಲಿ ಮಾಡ್ತಾರೆ. ಬ್ಯಾಂಕುಗಳು ಜನರ ಮೇಲೆ ಹಾಕುವಂತ ಸಾಲದ ಮೇಲೆ ಕಟ್ಟುವಂತ ತೆರಿಗೆಯನ್ನ ನಾವು ಬಡ್ಡಿ ತೆರಿಗೆ ಅಂತ ಕರಿತೀವಿ. ಬಡ್ಡಿ ತೆರಿಗೆ, ಬಡ್ಡಿಗಳ ಮೇಲಿನ ತೆರಿಗೆಯನ್ನ ಬ್ಯಾಂಕುಗಳು ಗಳಿಸುವಂತ ಒಟ್ಟು ಬಡ್ಡಿಯ ಮೇಲೆ ವಿಧಿಸಲಾಗುವಂತ ತೆರಿಗೆಯನ್ನ ಬಡ್ಡಿ ತೆರಿಗೆ. ಇದನ್ನು ಪರಿಚಯ ಮಾಡಿದ್ದು ಯಾವಾಗಂದ್ರೆ 1981 ಪರಿಚಯ ಮಾಡಿದ್ರು. ಮುಂದೆ 1985 ರದ್ದು ಮಾಡಿದರೆ ಅದನ್ನು ಮತ್ತೆ 1981 ಆರಂಭ ಮಾಡಿದ್ರು, ಅದನ್ನ ರದ್ದು ಮಾಡಿದರು. ಮತ್ತೆ ಇದನ್ನ 1987 ಇದನ್ನ ಮತ್ತೆ ಆರಂಭ ಮಾಡಿದರು. ಮತ್ತೆ ಇದನ್ನ 2001 ರದ್ದು ಮಾಡಲಾಗಿದೆ. ಏನ್ ರದ್ದು ಮಾಡಿರು ಅಷ್ಟು? 1981 ಆರಂಭ ಮಾಡಿದ್ರು, 1985 ರದ್ದು ಮಾಡಿದ್ರು, ಮತ್ತೆ 1987 ಆರಂಭ ಮಾಡಿದ್ರು, ಮತ್ತೆ 2001 ರದ್ದು ಮಾಡಿದ್ರು. ಯಾವುದು ಬಡ್ಡಿ ತೆರಿಗೆ? ಬ್ಯಾಂಕುಗಳು ಜನಸಾಮಾನ್ಯರ ಮೇಲೆ ಹಾಕುವಂತ ಬಡ್ಡಿಯ ಮೇಲೆ ವಿಧಿಸುವಂತ ತೆರಿಗೆಯನ್ನ ಬಡ್ಡಿ ತೆರಿಗೆ ಅಂತ ಕರೀತಾರೆ. ಬಡ್ಡಿ ತೆರಿಗೆ, ಬಡ್ಡಿ ತೆರಿಗೆ ನೆನಪಿಡಿ. 1981-85, 1987-2001 ಈ ಪ್ರೆಸಿಡೆಂಟ್ ಬಡ್ಡಿ ತೆರಿಗೆ ಏನ್ ಮಾಡಲಾಗಿದೆ ಅಂದ್ರೆ ರದ್ದು ಮಾಡಲಾಗಿದೆ. ಬ್ಯಾಂಕುಗಳು ಇನ್ನೊಂದು ಇತ್ತೀಚೆಗೆ ಜಾರಿಗೆ ಬಂದಿದ್ದು ಬ್ಯಾಂಕುಗಳ ನಗದು ವ್ಯವಹಾರದ ತೆರಿಗೆ ಅಂತ ಬರ್ತದೆ. ಬ್ಯಾಂಕುಗಳು ನಗದು ವ್ಯವಹಾರದ ತೆರಿಗೆ, ನಗದು ವ್ಯವಹಾರದ ತೆರಿಗೆ, ವ್ಯವಹಾರದ ತೆರಿಗೆ. ಬ್ಯಾಂಕುಗಳು ನಗದು ವ್ಯವಹಾರದ ತೆರಿಗೆ, ಬ್ಯಾಂಕುಗಳ ನಗದು ವ್ಯವಹಾರದ ಮೇಲಿನ ವಿಧಿಸುವಂತ. ಯಾವಾಗ ಇದನ್ನ ಆರಂಭ ಮಾಡಲಾಯಿತು ಅಂದ್ರೆ 2004-05 ಆರಂಭ ಮಾಡಿದ್ರು. 2004 ಬ್ಯಾಂಕುಗಳು ನಗದು ವ್ಯವಹಾರದ ಮೇಲೆ ವಿಧಿಸುವಂತ ತೆರಿಗೆ. ಬ್ಯಾಂಕುಗಳು ನಗದು ವ್ಯವಹಾರಗಳ ಮೇಲಿನ ತೆರಿಗೆಯನ್ನ 2004-05 ವಿಧಿಸಲಾಯಿತು. ಮತ್ತಿದನ್ನ ಏನ್ ಮಾಡಿದ್ರು ಅಂದ್ರೆ 2008 ರದ್ದು ಮಾಡಿದ್ರು. 2008 ರದ್ದು ಮಾಡಿದ್ರು. ಜಾರಿಗರ ತರ್ಬೇಕು ಯಾಕೆ, ಇದನ್ನ ರದ್ದಾರ ಮಾಡ್ಬೇಕು ಯಾಕೆ? ಒಟ್ಟು ಇದೇ ಕೆಲಸನೇ ಒಟ್ಟು. 2004-05 ಇದನ್ನ 2008 ರದ್ದು ಮಾಡಲಾಯಿತು. ಯಾವುದು? ಆದ್ರೆ ಒಂದು ಕ್ವಶನ್ ಆಗಿದೆ ಇತ್ತೀಚೆಗೆ, ಆದ್ರೆ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಸಮಿತಿ ಜಾರಿಗೆ ಬಂತು. ಯಾವ ಸಮಿತಿ ಹೇಳಿ? ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಎಸ್ ವೆರಿ ಗುಡ್. ಡಿಜಿಟಲ್ ಅಂತ ಬರ್ತು, ಎಕ್ಸಲೆಂಟ್. ಡಿಜಿಟಲ್ ಪಾವತಿ ಅಂತ ಬಂತು. ಡಿಜಿಟಲ್ ಪಾವತಿ, ಡಿಜಿಟಲ್ ಪಾವತಿ, ಡಿಜಿಟಲ್ ಪಾವತಿ. ಈ ಡಿಜಿಟಲ್ ಪಾವತಿಯನ್ನು ಜಾರಿಗೆ ತಂದವರು ಚಂದ್ರಬಾಬು ನಾಯ್ಡು, ನೆನ್ಪಿಡಿ. ಈ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಜಾರಿಗೆ ಬಂದು ಡಿಜಿಟಲ್ ಪಾವತಿ ಅಂತ ಕರಿತಿ. ಡಿಜಿಟಲ್ ಪೇಮೆಂಟ್, ಡಿಜಿಟಲ್ ಪೇಮೆಂಟ್ ಅಥವಾ ಡಿಜಿಟಲ್ ಪಾವತಿ, ಡಿಜಿಟಲ್ ಪಾವತಿ. ಇವೆಲ್ಲ ಏನು ಅಂತಂದ್ರೆ ನೇರ ತೆರಿಗೆ ಉದಾಹರಣೆಯಾಗಿರುವಂತದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ನೇರ ತೆರಿಗೆ ಅಂತಂದ್ರೆ ಸರ್ಕಾರ ವಿಧಿಸುವಂತ ತೆರಿಗೆ, ಡೈರೆಕ್ಟ್. ಪ್ರತ್ಯಕ್ಷ ತೆರಿಗೆಯಲ್ಲಿ ಒಂದು ಆದಾಯ ತೆರಿಗೆ ಬರ್ತು, 2 ಕಂಪನಿ ತೆರಿಗೆ, 3 ಸಂಪತ್ತಿನ ತೆರಿಗೆ, 4 ಉಡುಗೊರೆ ತೆರಿಗೆ, ನೆಕ್ಸ್ಟ್ 1 ಬಡ್ಡಿ ತೆರಿಗೆ, ಕಂಪನಿಯ ಬ್ಯಾಂಕ್ಗಳ ನಗರ ವ್ಯವಹಾರ ತೆರಿಗೆ. ಒಂದು ಕ್ವಶನ್ ಕೇಳಿ, ಈ ಕೆಳಗಿನ ಯಾವ ತೆರಿಗೆ? ಈ ಕೆಳಗಿನ ಯಾವ ತೆರಿಗೆ ನೇರ ತೆರಿಗೆ ಅಲ್ಲ? ಈ ಕೆಳಗಿನ ಯಾವ ತೆರಿಗೆ ನೇರ ತೆರಿಗೆ ಅಲ್ಲ? ಎಸ್ಟೇಟ್ಗಳು ತೆಗೆದಿದ್ದಾರೆ ಅದನ್ನು. ಯಾವ ತೆರಿಗೆ ಅಲ್ಲ? ನೇರ ತೆರಿಗೆ ಅಲ್ಲ. ಯಾವ ತೆರಿಗೆ? ನೇರ ತೆರಿಗೆ ಅಲ್ಲ. ನೇರ ತೆರಿಗೆ ಅಲ್ಲ. ಕಾಣಿಸ್ತಾ ಇದೆಯಾ? ಈ ಕೆಳಗಿನ ತೆರಿಗೆ ಯಾವ ತೆರಿಗೆ ನೇರ ತೆರಿಗೆ ಅಲ್ಲ ಅಂತ ಕೊಟ್ಟಿರ್ತಾನೆ. ಅವ ಹಂಗೆ ಕೈ ಕೊಡ್ತಿರ್ತಾವ ಒಳಗೊಮ್ಮೆ. ಇವು ಟೆಕ್ನಾಲಜಿ ಬಹಳ ಡೇಂಜರ್ ಇವು.
ಬಿದ್ದು ಒದ್ದೆಡ ಹತ್ರ ಅರ್ಥ ಆಗಲ್ಲ ಒಳಗೊಮ್ಮೆ. ಈ ಕೆಳಗಿನ ಯಾವ ತೆರಿಗೆ ನೇರ ತೆರಿಗೆ ಅಲ್ಲ ಅಂತ ಕೊಟ್ಟು ಒಂದು ಆದಾಯ ತೆರಿಗೆ, ಸಂಪತ್ತಿನ ತೆರಿಗೆ, ಸಂಪತ್ತಿನ ತೆರಿಗೆ, ಆರ್ ಬಿ ಐನ ವಾರ್ಷಿಕ ಲಾಭ, ವಾರ್ಷಿಕ ಲಾಭ, ಕಂಪನಿಯ ತೆರಿಗೆ ಯಾವುದು? ಎಸ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಎಲ್ಲರೂ ಆನ್ಸರ್ ಹೇಳ್ತಾ ಇದ್ರಿ. ಗುಡ್, ಎಸ್, ರೈಟ್. ಮೂರದ್ ರೈಟ್ ಆನ್ಸರ್, ಎಲ್ಲರಿಗೂ ಅರ್ಥ ಆಗೈತಿ. ರೈಟ್, ರೈಟ್, ಎಸ್, ವೆರಿ ಗುಡ್, ರೈಟ್. ಇನ್ನ ಪರೋಕ್ಷ ತೆರಿಗೆ ಅಂತ ಕರೀತಾರೆ ಸ್ನೇಹಿತರೆ. ಪರೋಕ್ಷ ತೆರಿಗೆ ಎರಡನೇ ಭಾಗ ಯಾವಂದ್ರೆ ಪರೋಕ್ಷ ತೆರಿಗೆ. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ರೆ ಅದನ್ನ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ದರೆ ಅದನ್ನು ಪರೋಕ್ಷ ತೆರಿಗೆ. ನಿಮ್ಗೆ ಹೇಳಿದ್ದೆ ನಾನು, ಇಲ್ಲೇ ಪರೋಕ್ಷ ತೆರಿಗೆ ಇದೆ ನೋಡಿ. ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆಯಲ್ಲಿ ಯಾವುದು? ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ರೆ ಅದನ್ನು ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆಯಲ್ಲಿ ಉದಾಹರಣೆ ಕೇಂದ್ರ ಅಬಕಾರಿ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಸೀಮಾ ಶುಂಕ, ಸೀಮಾ ಶುಂಕ, ಸೀಮಾ ಸುಂಕಗಳು. ಪಾಯಿಂಟ್ ನಂಬರ್ ತ್ರೀ, ಸೇವಾ ತೆರಿಗೆ, ಸೇವಾ ತೆರಿಗೆ. ನೆಕ್ಸ್ಟ್ ಜಿ ಎಸ್ ಟಿ, ಜಿ ಎಸ್ ಟಿ. ಇಲ್ಲೊಂದು ವ್ಯಾಟ್ ಅಂತ ಬರ್ತದೆ, ವ್ಯಾಟ್, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್. ಇವೆಲ್ಲ ಪರೋಕ್ಷ ತೆರಿಗೆ ಉದಾಹರಣೆ, ಪರೋಕ್ಷ ತೆರಿಗೆ ಉದಾಹರಣೆ. ಕ್ವಶನ್ ಆಗಿದೆ, ಇವೆಲ್ಲ ಪರೋಕ್ಷ ತೆರಿಗೆ ಉದಾಹರಣೆ. ನೆನಪಿಡಿ, ಒಂದು ಕೇಂದ್ರ ಅಬಕಾರಿ ತೆರಿಗೆ, ಸೀಮಾ ಸುಂಕ, ಆಮೇಲೆ ಸೇವಾ ತೆರಿಗೆ, ವ್ಯಾಟ, ಜಿ ಎಸ್ ಟಿ. ಇವೆಲ್ಲ ಎಂತ ತೆರಿಗೆಗಳಂದ್ರೆ ಪರೋಕ್ಷ ತೆರಿಗೆ ಉದಾಹರಣೆ. ನೆನಪಿಡಿ, ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ನೇರವಾದ ಪ್ರಶ್ನೆ ಹಿಂಗೆ ಕೇಳ್ತಾನೆ, ಪರೋಕ್ಷ ತೆರಿಗೆ ವೆರಿ ಇಂಪಾರ್ಟೆಂಟ್. ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಯಾವುದು? ಕೇಂದ್ರ ಅಬಕಾರಿ ತೆರಿಗೆ, ಸೀಮಾ ಸುಂಕ, ಸೇವಾ ತೆರಿಗೆ, ವ್ಯಾಟ, ಜಿ ಎಸ್ ಟಿ. ಇವೆಲ್ಲ ಅಂತ ಯಾವುದಂದ್ರೆ ಪರೋಕ್ಷ ತೆರಿಗೆ ಉದಾಹರಣೆ. ಅದರ ಕೇಂದ್ರ ಅಬಕಾರಿ ತೆರಿಗೆ ಅಂದ್ರೆ ಏನು? ಕೇಂದ್ರ ಅಬಕಾರಿ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ ಅಂದ್ರೆ ಏನು? ಕೇಂದ್ರ ಅಬಕಾರಿ ತೆರಿಗೆ, ಓಕೆನಾ? ಕೇಂದ್ರ ಅಬಕಾರಿ ತೆರಿಗೆ. ಅಬಕಾರಿ ತೆರಿಗೆ ಅಂದ್ರೆ ಏನು? ಅಬಕಾರಿ ತೆರಿಗೆ ಅಂದ್ರೆ ಏನು? ಅಬಕಾರಿ, ಜ್ಯೂಸ್, ಆಲ್ಕೋಹಾಲ್ ಅಲ್ಲ, ಟೊಬ್ಯಾಕೋ. ಬರೇ ಜ್ಯೂಸ್ ಅಂತ ನೋಡಿ, ಬರೇ ಜ್ಯೂಸ್. ಕೇಂದ್ರ ಅಬಕಾರಿ ತೆರಿಗೆ ಅಂದ್ರ ನೆನ್ಪಿಡಿ, ಕಾರ್ಖಾನೆಯಲ್ಲಿ ಉತ್ಪಾದನೆಯಾಗುವ ವಸ್ತುಗಳ ಮೇಲೆ ಹಾಕುವಂತ ತೆರಿಗೆ. ಕಾರ್ಖಾನೆಯಲ್ಲಿ, ಕಾರ್ಖಾನೆಯಲ್ಲಿ, ಕಾರ್ಖಾನೆಯಲ್ಲಿ ಉತ್ಪಾದನೆಯಾಗುವ, 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 ಕಾರ್ಖಾನೆಯಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಮೇಲೆ, ಸರಕು ಮತ್ತು ಸೇವೆಗಳ ಮೇಲೆ, ಸರಕು ಮತ್ತು ಸೇವೆಗಳ ಮೇಲೆ ಹಾಕುವ ತೆರಿಗೆಯನ್ನು, ಹಾಕುವ ತೆರಿಗೆಯನ್ನು. ಕಾರ್ಖಾನೆಯಲ್ಲಿ ಉತ್ಪಾದನೆಯಾಗುವಂತ ಸರಕುಗಳ ಮೇಲೆ ಹಾಕುವಂತ ತೆರಿಗೆ. ಸೇವೆ ಬರಂಗಿಲ್ಲ, ಸರಕುಗಳ ಮೇಲೆ. ಕಾರ್ಖಾನೆಯಲ್ಲಿ ಉತ್ಪಾದನೆಯಾಗುವ ಸರಕುಗಳ ಮೇಲೆ ಹಾಕುವಂತ ತೆರಿಗೆಯನ್ನ, ಉತ್ಪಾದನೆಯಾಗುವಂತ ಸರಕುಗಳು ಅದು ಯಾವುದೇ ಇರಲಿ. ಸರಕು ಅಂತಂದ್ರೆ ಸಕ್ಕರೆ ಆಗಲಿ, ಸಕ್ಕರೆ ಆಗಲಿ, ಅಥವಾ ಟೀ ಆಗಲಿ,
ಟೀ ಅಥವಾ ಕಾಫಿ ಆಗಲಿ, ಕಾಫಿ ಅಥವಾ ಪೆಟ್ರೋಲ್ ಆಗಲಿ, ಪೆಟ್ರೋಲ್ ಪೆಟ್ರೋಲ್ ಸಿಮೆಂಟ್ ಆಗಲಿ, ಯಾವುದೇ ಆಗಲಿ, ಅದು ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂತ ಸಕ್ಕರೆ, ಟೀ, ಕಾಫಿ, ಪೆಟ್ರೋಲ್, ಸಿಮೆಂಟ್, ಆಲ್ಕೋಹಾಲ, ಟೊಬ್ಯಾಕೊ, ತಂಬಾಕು, ಯಾವುದೇ ಇರಲಿ, ಅವೆಲ್ಲ ವಸ್ತುಗಳ ಮೇಲೆ ಹಾಕುವಂತ ತೆರಿಗೆ ಯಾವುದಂದ್ರ ಅದು ನಾವು ಕೇಂದ್ರ ಅಬಕಾರಿ ತೆರಿಗೆ ಅಂತ ಕರಿತೀವಿ. ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವ ವಸ್ತುಗಳ ಮೇಲೆ ವಿಧಿಸುವಂತ ತೆರಿಗೆಯನ್ನ, ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವ ವಸ್ತುಗಳ ಮೇಲೆ ಹಾಕುವಂತ ತೆರಿಗೆಯನ್ನ ಕೇಂದ್ರ ಅಬಕಾರಿ ತೆರಿಗೆ ಅಂತ ಕರಿತೀವಿ ಸ್ನೇಹಿತರೆ. ಕೇಂದ್ರ ಅಬಕಾರಿ ತೆರಿಗೆ ಆಂತರಿಕವಾಗಿ ಉತ್ಪಾದನೆ ಆಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನ ಕೇಂದ್ರ ಅಬಕಾರಿ ಸುಂಕ ಅಂತ ಕರಿತೀವಿ. ಹಾಗಾದ್ರೆ 2019 ಮತ್ತು 20ನೇ ಸಾಲಿನಲ್ಲಿ ಇದರಿಂದ ಬಂದಿರತಕ್ಕಂಥ ನಮ್ಗೆ ಪರ್ಸೆಂಟೇಜ್ ಎಷ್ಟಂದ್ರೆ 7% ಆದಾಯ ಈ ಮೂಲದಿಂದ ಬಂದಿದೆ. ಆದಾಯ 7% ಆದಾಯ ಅದು ಕೇಂದ್ರ ಅಬಕಾರಿ ತೆರಿಗೆಯಿಂದ ನಮಗೆ ಬಂದಿರುವಂಥದ್ದು. 7% ಆದಾಯ ಅದು ಕೇಂದ್ರ ಅಬಕಾರಿ ತೆರಿಗೆ ಮೂಲಕ ನಮಗೆ ಬಂದಿರುವಂಥದ್ದು. ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂತ ಬಹುತೇಕ ವಸ್ತುಗಳು ಏನಾಗಿದ್ದಾವೆ ಅಂದ್ರೆ ಇವತ್ತು GST ಸೇರ್ಪಡೆ ಆಗಿದ್ದಾವೆ. GST ಬಹುತೇಕ ಕೇಂದ್ರ ಅಬಕಾರಿ ತೆರಿಗೆಯಲ್ಲಿ ಇರುವಂತಹ ಬಹುತೇಕ ವಸ್ತುಗಳು GST ಸೇರ್ಪಡೆ ಆಗಿದ್ದಾವೆ. ಆದರೆ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳ ಮೇಲೆ ವಿಧಿಸುವಂತ ತೆರಿಗೆ ಏನಂತ ಕರಿತೀವಿ ಅಂದ್ರೆ, ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವ ವಸ್ತುಗಳ ಮೇಲೆ ವಿಧಿಸುವಂತ ತೆರಿಗೆಯನ್ನ ಕೇಂದ್ರ ಅಬಕಾರಿ ತೆರಿಗೆ ಅಂತ ಕರಿತೀವಿ. ಇನ್ನು ಎರಡನೇದ್ದು ಯಾವುದು? ಸೀಮಾ ಶುಂಕ. ಸೀಮಾ ಸುಂಕ ಅಂದ್ರೆ ಏನು? ಒಂದು ದೇಶದಿಂದ ಇನ್ನೊಂದು ದೇಶಗಳು ವಸ್ತುಗಳು ವಿಧಿಸುವಂತದ್ದು. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಬರುವಂತ ವಸ್ತುಗಳ ಮೇಲೆ ಹಾಕುವಂತ ಪೆಟ್ರೋಲ್ ಮೇಲೆ ಹಾಕ್ತಾರೆ ಬಾರ್ಡರ್. ಒಂದು ರಾಷ್ಟ್ರದಿಂದ ಸೀಮಾ ಶುಂಕವು ಸರಕು ಸೇವೆಗಳ ಆಮದು ಮತ್ತು ರಫ್ತುಗಳ ಮೇಲೆ, ಆಮದು ಮತ್ತು ರಫ್ತುಗಳ ಮೇಲೆ, ರಫ್ತುಗಳ ಮೇಲೆ ಆಮದು ಮತ್ತು ರಫ್ತುಗಳ ಸರಕುಗಳ ಮೇಲೆ ಹಾಕುವಂತ ತೆರಿಗೆ. ಸರಕುಗಳ ಮೇಲೆ ಆಮದು ಮತ್ತು ರಫ್ತುಗಳ ಸರಕುಗಳ ಮೇಲೆ ಹಾಕುವಂತ ತೆರಿಗೆಯನ್ನ ಸೀಮಾ ಶುಲ್ಕ ಅಂತ ಕರಿತೀವಿ. ಸೀಮಾ ಶುಲ್ಕ ಕೇಂದ್ರ ಸರ್ಕಾರ ಇವತ್ತು ಒಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಬರ್ತೀವಿ, ಆ ಒಂದು ರಾಷ್ಟ್ರಗಳ ಮಧ್ಯೆ ಹೋಗಿ ಬರುವಂತ ಸಮಯದಲ್ಲಿ ಹಾಕುವಂತ ತೆರಿಗೆಯನ್ನ ಸೀಮಾ ಶುಲ್ಕ ಅಂತ ಕರಿತೀವಿ. ಒಂದು ರಾಜ್ಯಗಳ ಮಧ್ಯದಲ್ಲಿ, ರಾಷ್ಟ್ರಗಳ ಮಧ್ಯದಲ್ಲಿ ವ್ಯಾಪಾರ ಮಾಡ್ತೀವಿ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡುವ ಸಮಯದಲ್ಲಿ ಆ ವಸ್ತುಗಳ ಮೇಲೆ ಹಾಕುವಂತ ತೆರಿಗೆಯನ್ನ ಸೀಮಾ ಶುಲ್ಕ ಅಂತ ಕರೀತಾರೆ. ಸೀಮಾ ಸುಂಕವು ಆಮದು ಮತ್ತು ರಫ್ತುಗಳ ಸರಕುಗಳ ಮೇಲೆ ವಿಧಿಸುವಂತ ತೆರಿಗೆಯಾಗಿದೆ. ಇದನ್ನ ರಫ್ತು ಸುಂಕಗಳು ಮತ್ತು ಆಮದು ಸುಂಕಗಳು ಎರಡು ರೀತಿಯಲ್ಲಿ ವಿಧಿಸಲಾಗ್ತದೆ. ಸರ್ವೇ ಸಾಮಾನ್ಯವಾಗಿ ರಫ್ತುಗಳ ಮೇಲೆ ಜಾಸ್ತಿ ವಿಧಿಸಲಾಗ್ತದೆ, ಹೌದಾ? 2019-20ನೇ ಸಾಲಿನಲ್ಲಿ ಇದರಿಂದ ಬಂದಂತ ಆದಾಯ 40% ಸ್ನೇಹಿತರೆ. 2019-20ನೇ ಸಾಲಿನಲ್ಲಿ ಇದರಿಂದ ಬಂದಿರತಕ್ಕಂತ ಆದಾಯ ಎಷ್ಟು ಅಂದ್ರೆ 14%, 14% ಇದರಿಂದ ಆದಾಯ ಬಂದಿದೆ ನಮ್ಮ ಕೇಂದ್ರ ಸರ್ಕಾರಕ್ಕೆ. ಸರಕು ಸೇವೆಗಳು, ನಮ್ಮ ಭಾರತ ದೇಶದಿಂದ ಈರುಳ್ಳಿಯನ್ನು ರಫ್ತು ಮಾಡ್ತೀವಿ, ಮುಂಬೈ ಬಂದರದಿಂದ ಈಗ ಹತ್ತಿಯನ್ನು ರಫ್ತು ಮಾಡ್ತೀವಿ, ಕಾಂಡ್ಲಾ ಬಂದರದಿಂದ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡ್ತೀವಿ, ಮರ್ಮಗೋವಾದಿಂದ ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತೀವಿ, ಕೊಚ್ಚಿನ ಬಂದರದಿಂದ ಅಪಾರ ಪ್ರಮಾಣದಲ್ಲಿ ಮಸಾಲೆಯನ್ನು ರಫ್ತು ಮಾಡ್ತೀವಿ, ಕರ್ನಾಟಕದ ಬಂದರದಿಂದ ಅಪಾರ ಪ್ರಮಾಣದಲ್ಲಿ ಗ್ರಾನೈಟ್ ಶಿಲೆ ಮತ್ತು ಕಾಫಿಯನ್ನು ರಫ್ತು ಮಾಡ್ತೀವಿ, ತುಟಕೋರಿನ ಬಂದರದಿಂದ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡ್ತೀವಿ, ಹೌದಾ? ಯಾವುದು, ಒಡಿಸಾ ರಾಜ್ಯದಿಂದ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡ್ತೀವಿ. ಹೀಗೆ ಬೇರೆ ಬೇರೆ ವಸ್ತುಗಳನ್ನ ರಫ್ತು ಮಾಡಲಾಗುತ್ತದೆ. ಬೇರೆ ಬೇರೆ ವಸ್ತುಗಳನ್ನು ರಫ್ತು ಮಾಡಲಾಗುತ್ತದೆ. ಗೋವಾದಿಂದ ಕಬ್ಬಿಣ ರಫ್ತು ಮಾಡ್ತಾರಪ್ಪ ದಿಲೀಪ್, ಗೋವಾದಿಂದ ಕಬ್ಬಿಣವನ್ನ. ಆ ವಸ್ತುಗಳು ಒಂದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಅದು ಹಡಗುಗಳ ಮೂಲಕ ಆಗಲಿ ಅಥವಾ ವಾಹನಗಳ ಮೂಲಕ ಆಗಲಿ ವಿಮಾನಗಳ ಮೂಲಕ ಆಗಲಿ ವಸ್ತುಗಳು ರಫ್ತು ಮಾಡುವಾಗ ಆ ಸಮಯದಲ್ಲಿ ಅವುಗಳಿಗೆ ಹಾಕುವಂತ ಟ್ಯಾಕ್ಸ್ ಏನಿದೆಯಲ್ಲ ಅದನ್ನ ನಾವು ಸೀಮಾ ಶುಂಕ ಅಂತ ಕರಿತೀವಿ. ಸೀಮಾ ಶುಂಕ ಕೊಚ್ಚಿ ಬಂದರದ ಮೂಲಕ ಅಪಾರ ಪ್ರಮಾಣದಲ್ಲಿ ಮಸಾಲೆಯನ್ನು ರಫ್ತು ಮಾಡಲಾಗ್ತದೆ, ಸೀಮಾ ಶುಂಕ. ಇನ್ನೊಂದು ಬರ್ತದೆ ಸ್ನೇಹಿತರ, ಸೇವಾ ತೆರಿಗೆ ಅಂತ ಕರಿತೀವಿ. ಸೇವಾ ತೆರಿಗೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಸೇವಾ ತೆರಿಗೆ ಅಂದ್ರೆ ಯಾವುದು? ವ್ಯಾಪಾರದ ಮೇಲೆ ಹಾಕುವಂತ ತೆರಿಗೆ, ವ್ಯಾಪಾರ ಮತ್ತೆ ವಾಣಿಜ್ಯದ ಮೇಲೆ ಹಾಕುವಂತ ತೆರಿಗೆ, ವಾಣಿಜ್ಯ ವ್ಯಾಪಾರ ಸಾರಿಗೆ
ಸಂಪರ್ಕ, ಸಾರಿಗೆ ಸಂಪರ್ಕದ ಮೇಲೆ ಹಾಕುವಂತ ತೆರಿಗೆ, ಪ್ರವಾಸೋದ್ಯಮ ಮೇಲೆ ಹಾಕುವಂತ ತೆರಿಗೆ, ವಿಮಾ ಮೇಲೆ ಹಾಕುವ ವಿಮೆ, ಬ್ಯಾಂಕುಗಳ ಮೇಲೆ ಹಾಕುವಂತ ತೆರಿಗೆ, ಬ್ಯಾಂಕುಗಳ ಮೇಲೆ ಹಾಕುವಂತ ತೆರಿಗೆ, ವಿವಿಧ ಕ್ಷೇತ್ರಗಳಿಂದ. ಇದನ್ನ 1994 ಪರಿಚಯಿಸಲಾಯಿತು. 1949 1994 ಇದನ್ನ ಪರಿಚಯ ಮಾಡಲಾಯಿತು. ಪ್ರಸ್ತುತ 1994-1995 ಇದನ್ನ ಪರಿಚಯಿಸಲಾಯಿತು. 1994-1995 ಇದನ್ನ 2018 ಏನ್ ಮಾಡಲಾಯಿತು ಅಂದ್ರ 2017-2018 ಇದನ್ನ ಜಿಎಸ್ಟಿಯಲ್ಲಿ ವಿಲೀನ ಮಾಡಲಾಯಿತು. 2017-2018 ಸಾಲಿನ ಬಜೆಟ್ನಲ್ಲಿ ಜಿಎಸ್ಟಿಯಲ್ಲಿ ಇದನ್ನ ಸೇವಾ ತೆರಿಗೆಯನ್ನು ಮರ್ಜು ಮಾಡಲಾಯಿತು. ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ಪ್ರವಾಸೋದ್ಯಮ, ವಿಮೆ, ಬ್ಯಾಂಕುಗಳು ಇವೆಲ್ಲವುಗಳನ್ನ ಏನು ಮಾಡಿದೆವು ಅಂದ್ರೆ 2017-2018 ಸಾಲಿನಲ್ಲಿ ನಮ್ಮ ಭಾರತ ದೇಶದ ಜಿಎಸ್ಟಿಯಲ್ಲಿ ಇದನ್ನ ಸೇರ್ಪಡೆ ಮಾಡಲಾಯಿತು. ಇವೆಲ್ಲ ಏನು ಅಂತಂದ್ರೆ ಪರೋಕ್ಷ ತೆರಿಗೆ ಅಂತ ಕರೀತೀವಿ ಸ್ನೇಹಿತರೆ. ಪರೋಕ್ಷ ಅಂತಂದ್ರೆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ಹಾಕಲಾಗ್ತದೆ. ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ಹಾಕಿದಂತ ತೆರಿಗೆ ನಾವೇನು ಕರಿತೀವಿ ಅಂದ್ರೆ ಅದು ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆ ಭಾರತ ದೇಶದಲ್ಲಿ ಅದು ಅಬಕಾರಿ ತೆರಿಗೆ ಆಗಿರಬಹುದು, ಸೀಮಾ ಶುಂಕ ಆಗಿರಬಹುದು, ಸೇವಾ ತೆರಿಗೆ ಆಗಿರಬಹುದು, ಇವೆಲ್ಲವೂ ಕೂಡ ಇವತ್ತು ಪ್ರೆಸೆಂಟ್ ಹೈಯೆಸ್ಟ್ 90% ಏನಾಗಿದ್ದಾವೆ ಅಂದ್ರೆ ಜಿಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾವೆ. ಜಿಎಸ್ಟಿಗಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ತೆರಿಗೆ ಇತ್ತು, ವ್ಯಾಟ್ ಅಂತ ಕರಿತೀವಿ. ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂತ ಕರೀತಾರೆ ವ್ಯಾಟ್ ಕನ್ನಡದಲ್ಲಿ. ಇದನ್ನು ಮೌಲ್ಯವರ್ಧಿತ ತೆರಿಗೆ ಅಂತ ಕರೀತಾರೆ. ಮೌಲ್ಯವರ್ಧಿತ ತೆರಿಗೆ ವ್ಯಾಟ್. ಪ್ರಪಂಚದಲ್ಲಿ ವ್ಯಾಟ್ ಅನ್ನು ಪರಿಚಯಿಸಿದ ಮೊದಲ ದೇಶ ಯಾವುದು? ಜಗತ್ತಿನಲ್ಲಿ ವ್ಯಾಟ್ ಅನ್ನು ಪರಿಚಯಿಸಿದ ಮೊದಲ ದೇಶ ಯಾವ ಅಂದ್ರೆ 1954 ಫ್ರಾನ್ಸ್ ದೇಶ. ಫ್ರೆಂಚ್ ಅಥವಾ ಫ್ರಾನ್ಸ್ ರಾಷ್ಟ್ರದವರು ಪ್ರಪಂಚದಲ್ಲಿ ಮೊದಲ ಬಾರಿಗೆ ವ್ಯಾಟ್ ಅನ್ನು ಪರಿಚಯಿಸಿದವರು ಯಾರಂದ್ರೆ ಫ್ರಾನ್ಸ್ ದೇಶ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್. ಭಾರತಕ್ಕೆ ವ್ಯಾಟ್ ಪರಿಚಯ ಆದ ವರ್ಷ ಯಾವಾಗ ಅಂತ ಕೇಳ್ತಾನೆ. ಭಾರತಕ್ಕೆ ವ್ಯಾಟ್ ಪರಿಚಯ ಆದ ವರ್ಷ 2005 ಏಪ್ರಿಲ್ 1. ಭಾರತದಲ್ಲಿ ವ್ಯಾಟ್ ಅನ್ನು ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಯಾವುದು? ವ್ಯಾಟ್. ಎಸ್, ವೆರಿ ಗುಡ್. ಹರಿಯಾಣ ರಾಜ್ಯ ವ್ಯಾಟ್ ಅನ್ನು ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಹರಿಯಾಣ. 2003 ವ್ಯಾಟ್ ಅನ್ನು ಸ್ವೀಕಾರ ಮಾಡಿದಂತ ಮೊದಲ ರಾಜ್ಯ ಯಾವಂದ್ರೆ ಹರಿಯಾಣ. 2003 ಭಾರತ ದೇಶದಲ್ಲಿ ವ್ಯಾಟ್ ಅನ್ನ ಸ್ವೀಕರಿಸಿದ ಕೊನೆಯ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. 2006 ಕರ್ನಾಟಕ ವ್ಯಾಟ್ ಸ್ವೀಕಾರ ಮಾಡಿದ ದಿನಾಂಕ 2005 ಏಪ್ರಿಲ್ 8 ಕುಮಾರಣ್ಣ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಕುಮಾರಣ್ಣನ ಕಾಲದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಎಲ್ಲ ಕುಮಾರಣ್ಣ ಇದ್ರು. 2005 ಏಪ್ರಿಲ್ 8 ಕರ್ನಾಟಕ ರಾಜ್ಯದಲ್ಲಿ ನಮ್ಮಣ್ಣ ಕುಮಾರಣ್ಣ ಇದ್ರು. ಆ ಕುಮಾರಣ್ಣನ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವ್ಯಾಟ್ ಅನ್ನ ಸ್ವೀಕಾರ ಮಾಡಲಾಯಿತು. ವ್ಯಾಟ್ 2005 ಏಪ್ರಿಲ್ 8 ಕರ್ನಾಟಕ ರಾಜ್ಯದಲ್ಲಿ ವ್ಯಾಟ್ ಸ್ವೀಕಾರ ಮಾಡಿದ್ದು 2005 ಏಪ್ರಿಲ್ 1 ದೇಶದಲ್ಲಿ ಮೊದಲ ಬಾರಿಗೆ ವ್ಯಾಟ್ ಅನ್ನು ಸ್ವೀಕಾರ ಮಾಡಿದ ರಾಜ್ಯ ಅಂದ್ರೆ 2005 ಏಪ್ರಿಲ್ 1 ದೇಶಾದ್ಯಂತ ನಮ್ಮ ಭಾರತದಲ್ಲಿ ವ್ಯಾಟ್ ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಯಾವ್ದಂದ್ರೆ ಹರಿಯಾಣ. 2003 ಇನ್ನು ಉತ್ತರ ಪ್ರದೇಶ 2006. ಈ ಪ್ರೆಸೆಂಟ್ ವ್ಯಾಟ್ ಅನ್ನು ಏನು ಮಾಡಲಾಗಿದೆ ಅಂದ್ರೆ ತಿರಸ್ಕಾರ ಮಾಡಲಾಗಿದೆ ಸ್ನೇಹಿತರೆ. ಮೌಲ್ಯವರ್ಧಿತ ತೆರಿಗೆ, ಮಾರಾಟದ ಪ್ರತಿ ಹಂತದಲ್ಲಿ ವಿಧಿಸುವಂತ ತೆರಿಗೆಯನ್ನ ವ್ಯಾಟ್ ಅಂತ ಕರಿತೀವಿ. ಮಾರಾಟದ ಪ್ರತಿ ಹಂತದಲ್ಲಿ ವಿಧಿಸುವಂತ ತೆರಿಗೆಯನ್ನ ವ್ಯಾಟ್. ಭಾರತಕ್ಕೆ ವ್ಯಾಟ್ ಅನ್ನು ಪರಿಚಯಿಸಿದ ಮೊದಲ ರಾಜ್ಯ ಯಾವ್ದಂದ್ರೆ ಹರಿಯಾಣ. ಕೊನೆಯ ರಾಜ್ಯ ಯಾವ್ದಂದ್ರೆ ಉತ್ತರ ಪ್ರದೇಶ. ಭಾರತಕ್ಕೆ ಯಾವಾಗ ಪರಿಚಯ ಆಯ್ತಂದ್ರೆ 2005 ಏಪ್ರಿಲ್ 1 ದೇಶಾದ್ಯಂತ ವ್ಯಾಟ್ ಜಾರಿಗೆ ಬರಲಾಯಿತು. ಭಾರತ ದೇಶಕ್ಕೆ ಪರಿಚಯ ಆಗಿತ್ತು. ಇನ್ನ ಜಿಎಸ್ಟಿ ಅಂತ ಕರೀತೀವಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಪ್ರಪಂಚದಲ್ಲಿ ಜಿಎಸ್ಟಿ ವಿಶೇಷ. 2017 ಭಾರತ ದೇಶದಲ್ಲಿ ಜುಲೈ 1 ನಮ್ಮ ಭಾರತಕ್ಕೆ ಜಿಎಸ್ಟಿ ಪರಿಚಯ ಆಯಿತು. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇಡೀ ನಮ್ಮ ಭಾರತ ದೇಶ ಎಲ್ಲ ಜಗತ್ತಿನಲ್ಲಿ ಕೇಂದ್ರ ಸರ್ಕಾರ ಒಂದು ಸರಕು ಒಂದು ತೆರಿಗೆ ಒಂದು ರಾಷ್ಟ್ರ ಅನ್ನುವಂತ ಒಂದು ಸರಕು
ಒಂದು ತೆರಿಗೆ, ಒಂದು ತೆರಿಗೆ, ಒಂದು ರಾಷ್ಟ್ರ, ಒಂದು ರಾಷ್ಟ್ರ, ಒಂದು ರಾಷ್ಟ್ರ ಅನ್ನುವಂಥ ಹೆಮ್ಮೆಯಿಂದ, ಒಂದು ಸರಕು ಒಂದು ತೆರಿಗೆ ಒಂದು ರಾಷ್ಟ್ರ ಅನ್ನುವಂಥ ಹೆಮ್ಮೆಯಿಂದ ಭಾರತ ದೇಶದಲ್ಲಿ ಜಿ ಎಸ್ ಟಿ ಅನ್ನ, ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್, ಅದು ಸರ್ ಒಂದು ಸರಕು ಒಂದು ತೆರಿಗೆ ಒಂದು ರಾಷ್ಟ್ರ ಅನ್ನುವಂಥ ಹೆಸರಿನಿಂದ ಈ ಜಿ ಎಸ್ ಟಿ ಅನ್ನ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಸ್ವೀಕಾರ ಮಾಡಿದ್ದು. ಜಾಗತಿಕ ಮಟ್ಟದಲ್ಲಿ ಈ ವ್ಯಾಟ್ ಪ್ರಪಂಚದಲ್ಲಿ ಜಿ ಎಸ್ ಟಿ ಅನ್ನು ಸ್ವೀಕಾರ ಮಾಡಿದ ಮೊದಲ ದೇಶ ಯಾವುದು ಜಗತ್ತಿನಲ್ಲಿ ಮೊದಲು ಬಾರಿಗೆ? ಎಸ್, ವೆರಿ ಗುಡ್, ಫ್ರಾನ್ಸ್ ರಾಷ್ಟ್ರ. ಗುಡ್, ಪ್ರಪಂಚದಲ್ಲಿ ಜಿ ಎಸ್ ಟಿ ಅನ್ನು ಪರಿಚಯಿಸಿದ ಮೊದಲ ದೇಶ ಯಾವುದಂದ್ರೆ ಫ್ರಾನ್ಸ್. ಜಿ ಎಸ್ ಟಿ ಅನ್ನು ಜನಪ್ರಿಯಗೊಳಿಸಿದ ದೇಶ ಯಾವುದು? ಜಿ ಎಸ್ ಟಿ ಅನ್ನು ಜನಪ್ರಿಯಗೊಳಿಸಿದ ದೇಶ, ಜಿ ಎಸ್ ಟಿ ಅನ್ನು ಜನಪ್ರಿಯಗೊಳಿಸಿದ ದೇಶ ಯಾವುದು? ಎಕ್ಸಲೆಂಟ್, ಕೆನಡಾ ದೇಶ ಸರಿಯಾದ ಉತ್ತರ. ಕೆನಡಾ, ಕೆನಡಾ ಪ್ರಪಂಚದಲ್ಲಿ ಜಿ ಎಸ್ ಟಿ ಅನ್ನು ಜನಪ್ರಿಯಗೊಳಿಸಿದಂತ ದೇಶ ಅಂದ್ರೆ ಕೆನಡಾ. ಪ್ರಪಂಚದಲ್ಲಿ ಜನಪ್ರಿಯಗೊಳಿಸಿದ ದೇಶ ಕೆನಡಾ, ನೆನ್ಪಿಡಿ. ಹಾಗಾದ್ರೆ ಭಾರತ ದೇಶದಲ್ಲಿ ಜಿ ಎಸ್ ಟಿ ಇಡೀ ದೇಶಾದ್ಯಂತ 2017 ಜುಲೈ 1 ಜಿ ಎಸ್ ಟಿ ಜಾರಿಗೆ ಬಂತು. ಒಂದು ಸರಕು ಒಂದು ತೆರಿಗೆ ಒಂದು ರಾಷ್ಟ್ರ ಅನ್ನುವಂತ ಹೆಸರಿನಿಂದ ಪ್ರೆಸೆಂಟ್ ಭಾರತ ದೇಶ ಅತಿ ಹೆಚ್ಚು ಕೇಂದ್ರ ಸರ್ಕಾರದ ಆದಾಯದ ಮೂಲ, ಕೇಂದ್ರ ಸರ್ಕಾರದ ಸರ್ಕಾರದ ಆದಾಯದ ಮೂಲ, ಆದಾಯದ ಮೂಲ, ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಆದಾಯದ ಮೂಲ ಯಾವುದಂದ್ರ ಇದು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ತರ್ತಾ ಇದೆ ಅಂದ್ರೆ 21% ಸ್ನೇಹಿತರೆ, 21% ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತ ಮೂಲ ಯಾವುದಂದ್ರ ಜಿ ಎಸ್ ಟಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. 21%, ಶೇಕಡ 21% ನಮಗೆ ಆದಾಯವನ್ನು ತಂದು ಕೊಡುವಂತ ಅತಿ ದೊಡ್ಡ ಮೂಲ ಯಾವುದಂದ್ರ ಜಿ ಎಸ್ ಟಿ. ಹಾಗಾದ್ರೆ ಜಿ ಎಸ್ ಟಿ ಯಾವ ವಸ್ತುಗಳ ಮೇಲೆ ವಿಧಿಸುವುದಿಲ್ಲ ಅಂತ ಇತ್ತೀಚೆಗೆ ಎಫ್ ಡಿ ಎ ಕೇಳಿದ ಪ್ರಶ್ನೆ. ಜಿ ಎಸ್ ಟಿ ವಿಧಿಸದೇ ಇರುವಂತ ಜಿ ಎಸ್ ಟಿ ಅಂತಂದ್ರೆ ಎಲ್ಲ ಬಂತು ಕೊಡ್ತು. ಇಲ್ಲಿ ಅಬಕಾರಿ ತೆರಿಗೆ ಬರ್ತದೆ, ಇದರಲ್ಲಿ ಅಬಕಾರಿ ತೆರಿಗೆ ಬಂತು, ಸೇವಾ ತೆರಿಗೆ ಬಂತು, ಸೇವಾ ತೆರಿಗೆ ಮತ್ತೆ ಅಬಕಾರಿ ತೆರಿಗೆ ಮತ್ತು ಸೇವಾ ತೆರಿಗೆ ಎರಡೂ ವಸ್ತುಗಳು ಬಂದು. ಎಸ್, ಎಲ್ಲಾ ತರದ ಎಣ್ಣೆಗಳ ಮೇಲೆ ಬೀಳಂಗಿಲ್ಲ. ಎಲ್ಲ ಜ್ಯೂಸ್ ಬತ್ತು, ಪೆಟ್ರೋಲ್ ಬತ್ತು, ನೆನ್ಪಿಟ್ಬಿಡಿ, ಎಲ್ಲಾ ತರದ ಎಣ್ಣೆಗಳ ಮೇಲೆ, ಮಾನವನ ಎಣ್ಣೆ ಹಿಂದಿಡ್ಕೊಂಡು ವಾಹನದ ಎಲ್ಲ ಎಣ್ಣೆಗಳ ಮೇಲೆ, ಎಲ್ಲಾ ತರದ ಎಣ್ಣೆಗಳ ಮೇಲೆ. ಭಾರತ ದೇಶದಲ್ಲಿ ಜಿ ಎಸ್ ಟಿ ಯ ಪಿತಾಮಿ ಅರಸ ಅಂದ್ರೆ ಹಾಸಿಮ್ ದಾಸ್ ಗುಪ್ತಾ, ರೈಟ್. ಅಲ್ಕೋಹಾಲದ ಮೇಲೆ, ಅಲ್ಕೋಹಾಲ, ಪೆಟ್ರೋಲ, ಅಲ್ಕೋಹಾಲ, ಡೀಸೆಲ್, ಸ್ವಾಭಾವಿಕ ಅನಿಲ, ಬಹುತೇಕ ಈ ಎಣ್ಣೆ ಅಂತ ಏನ್ ಬರ್ತವಲ್ಲ ಅವುಗಳ ಮೇಲೆ ಈ ಟ್ಯಾಕ್ಸ್ ಬೀಳಂಗಿಲ್ಲ ಸ್ನೇಹಿತರೆ, ಜಿ ಎಸ್ ಟಿ ಹಾಕಂಗಿಲ್ಲ ಅದ್ರ ಮೇಲೆ. ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಮತ್ತು ಅಬಕಾರಿ ಟ್ಯಾಕ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಹಾಗಾದ್ರೆ ಇಡೀ ಭಾರತ ದೇಶದಲ್ಲಿ ನಾವು ಜಿ ಎಸ್ ಟಿ ಅನ್ನ ಗಮನಿಸಿದಾಗ ಅಥವಾ ಇನ್ನೂ ಸಾಕಷ್ಟು ಅಂಶಗಳು ಬರ್ತವೆ. ಜಿ ಎಸ್ ಟಿ ಮಾತಾಡೋಕ್ಕಿಂತ ಮುಂಚೆ ಜಿ ಎಸ್ ಟಿನ ಒಂದು ಪೀರಿಯಡ್ ಅದ್ರ ಬಗ್ಗೆ ಮಾತಾಡಬೇಕು ಅಂತ ವಿಚಾರ ಇದೆ. ಜಿ ಎಸ್ ಟಿ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಅಂಶ ಮಾತಾಡೋಣ, ಹೇಳ್ತೇನೆ ಅದು ಎಷ್ಟನೇ ತಿದ್ದುಪಡಿ ಏನು ಎಂತ ಅಂತೇಳಿ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ ಸಾರ್ವಜನಿಕ ವೆಚ್ಚ ಅಂತ ಬರ್ತವೆ. ಈಗ ಸಾರ್ವಜನಿಕ ಆದಾಯ ಇತ್ತು, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ವೆಚ್ಚ, ಆಗಲೇ ಹೇಳಿದ್ದು ಸಾರ್ವಜನಿಕ ಆದಾಯ, ಈಗ ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚ ಅಂದ್ರೆ ಏನು? ಸಾರ್ವಜನಿಕ ವೆಚ್ಚ ಅಂದ್ರೆ ಏನು? ಕೇಂದ್ರ ಸರ್ಕಾರ ಕೇವಲ ಅಮೌಂಟ್ ಅನ್ನು ಮಾತ್ರ ಸ್ವೀಕಾರ ಮಾಡಂಗಿಲ್ಲ, ಅಮೌಂಟ್ ಅನ್ನು ಸ್ವೀಕಾರ ಮಾಡೋದರೊಂದಿಗೆ ದೇಶದ ವಿವಿಧ ಯೋಜನೆಗಳಿಗೆ ಸರ್ಕಾರ ಹಣವನ್ನು ಖರ್ಚು ಮಾಡ್ತದೆ, ಅದನ್ನೇ ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ವೆಚ್ಚದಲ್ಲಿ ಎರಡು ಪ್ರಕಾರ, ಒಂದು ಯೋಜನಾ ವೆಚ್ಚ, ಯೋಜನಾ ವೆಚ್ಚ, ಯೋಜನಾ ವೆಚ್ಚ, ಇನ್ನೊಂದು ಯೋಜನೇತರ ವೆಚ್ಚ ಅಂತ ಕರೀತಾರೆ. ಯೋಜನೇತರ ವೆಚ್ಚ, ಯೋಜನೇತರ ವೆಚ್ಚ, ಯೋಜನೇತರ ವೆಚ್ಚ. ಯೋಜನಾ ವೆಚ್ಚ ಅಂದ್ರೆ ಏನು, ಯೋಜನೇತರ ವೆಚ್ಚ ಅಂದ್ರೆ ಏನು? ಯೋಜನಾ ವೆಚ್ಚ, ಇದಕ್ಕೆ ಯೋಜನಾ ವೆಚ್ಚ ಅಂತ ಕರೀತಾರೆ, ಇದನ್ನ ಯೋಜನೇತರ ವೆಚ್ಚ ಅಂತ ಕರೀತಾರೆ. ಯೋಜನೇತರ ವೆಚ್ಚ, ಯೋಜನಾ ವೆಚ್ಚ ಅಂದ್ರೆ ನೆನ್ಪಿಡಿ,
ಎಸ್ ತೆಗೆದಿದ್ದಾರೆ, ಓಕೆ. 2017-18 ಸಾಲಿನಲ್ಲಿ ತೆಗೆದಿದ್ದಾರೆ, ಆದ್ರೆ ಒಂದು ಸ್ವಲ್ಪ ಐಡಿಯಾ ಇರಲಿ. ಯೋಜನಾ ವೆಚ್ಚ ಅಂದ್ರೆ ಕೇಂದ್ರ ಸರ್ಕಾರ ತನ್ನ ವಿವಿಧ ಯೋಜನೆಗಳಿಗೆ ಮಾಡುವಂತ ವೆಚ್ಚವನ್ನು ಯೋಜನಾ ವೆಚ್ಚ. ಯೋಜನೆಗಳು ಯಾವ ಅಂದ್ರೆ ಈ ನೀರಾವರಿ, ರಸ್ತೆ ನಿರ್ಮಾಣ, ಶಿಕ್ಷಣ, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ, ಆಮೇಲೆ ಆರೋಗ್ಯ, ಈ ಎಲ್ಲ ಪ್ರತಿಯೊಂದು ಸರ್ಕಾರ ಯಾವ ಕ್ಷೇತ್ರಕ್ಕೆ ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಒಳ್ಳೆ ಪ್ರೊಡಕ್ಟ್ ಇದೆಯೋ, ಅದಕ್ಕೆ ಪ್ರೊಡಕ್ಟ್ ಇದೆಯೋ ಅದನ್ನು ಯೋಜನಾ ವೆಚ್ಚ ಅಂತ ಕರಿತೀವಿ. ಯಾವುದು ಹಾಕಿದ್ದೆಲ್ಲ ವೇಸ್ಟ್ ಆಗ್ತದೆ ಅಂದ್ರೆ ಅನಿವಾರ್ಯವಾಗಿ ಮಾಡಲೇಬೇಕು. ಉದಾಹರಣೆ ಈಗ ರಕ್ಷಣಾ ವೆಚ್ಚ, ರಕ್ಷಣಾ ವೆಚ್ಚ ಯೋಜನೇತರ ವೆಚ್ಚ ಇದು. ಪೊಲೀಸ್ ಇಲಾಖೆ ಇದು ಯೋಜನೇತರ ವೆಚ್ಚ ಇದು. ಪೊಲೀಸ್ ಇಲಾಖೆಯಿಂದ ಏನ್ ನಮ್ಮ ಲಾಭ ಬರ್ತ ಹೇಳಿ, ರಕ್ಷಣೆಯಿಂದ ಏನ್ ಲಾಭ ಬರ್ತ ಹೇಳಿ, ರಕ್ಷಣೆ ಆಗ್ಲಿ, ಪೊಲೀಸ್ ಆಗ್ಲಿ, ಆಮೇಲೆ ಸಾರ್ವಜನಿಕ, ಆಮೇಲೆ ಈಗ ಕೆಲವೊಂದು ಸಬ್ಸಿಡಿ ದರದಲ್ಲಿ ಸಾಲ ಕೊಡಬೇಕು, ಭೂಕಂಪ, ಸುನಾಮಿ, ಅವೆಲ್ಲ ಯೋಜನೇತರ ವೆಚ್ಚಗಳೇ. ಯೋಜನಾ ವೆಚ್ಚ ಅಂದ್ರೆ ಏನು? ನೀರಾವರಿ ಯೋಜನಾ ವೆಚ್ಚ, ಶಾಲಾ ಕಟ್ಟಡಗಳು, ಶಾಲೆಗಳ ನಿರ್ಮಾಣ ಮಾಡೋದು ಯೋಜನಾ ವೆಚ್ಚ. ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಿರ್ಬೇಕು. ಸರ್ಕಾರಕ್ಕೆ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆದಾಯ ಬಂದು ಸಾರಿಗೆ ಸಂಪರ್ಕ, ಗುಡ್, ಸಾರಿಗೆ ಸಂಪರ್ಕ, ತಂತ್ರಜ್ಞಾನದ ಬೆಳವಣಿಗೆ, ಆಮೇಲೆ ಕೈಗಾರಿಕೆಗಳ ನಿರ್ಮಾಣ ಮಾಡೋದು, ಕೆಲವೊಂದು ಹೈನುಗಾರಿಕೆ, ಪಶು ಸಂಗೋಪನೆ, ಡ್ಯಾಮ್ಗಳ ನಿರ್ಮಾಣ ಮಾಡೋದು, ಇವೆಲ್ಲ ಬರ ಪರಿಹಾರ ಯೋಜನೆ ಎತ್ತರ ವೆಚ್ಚ ಬರ್ತಾರೆ. ಬರ ಪರಿಹಾರ ಇದು ಯೋಜನೆ ಎತ್ತರ ವೆಚ್ಚ ಅನಿವಾರ್ಯವಾಗಿ ಮಾಡಲೇಬೇಕಾಗಿರುವಂತಹ ವೆಚ್ಚಗಳನ್ನ ಯೋಜನೆ ಎತ್ತರ ವೆಚ್ಚ. ಸರ್ಕಾರ ಯಾವ ಕ್ಷೇತ್ರಕ್ಕೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದರಿಂದ ಲಾಭ ಬರ್ತದೋ ಅದನ್ನ ಯೋಜನಾ ವೆಚ್ಚ ಅಂತ ಕರಿತೀವಿ. ಯಾವುದು ಲಾಭ ಇಲ್ಲ, ಅನಿವಾರ್ಯವಾಗಿ ಮಾಡಲೇಬೇಕಾದ ಎಸ್ ಕೃಷಿ ಕ್ಷೇತ್ರಕ್ಕೆ ಮಾಡಿದಂತ ವೆಚ್ಚ, ಅಥವಾ ಬ್ಯಾಂಕ್ಗಳನ್ನ LIC ಗಳನ್ನ ಓಪನ್ ಮಾಡೋದು. ಸರ್ಕಾರಕ್ಕೆ ಯಾವುದು ಲಾಭ ಬರ್ತದೋ ಆ ಕ್ಷೇತ್ರಕ್ಕೆ ಉಳಿದಂತ ಅಮೌಂಟ್ ಅನ್ನ ಯೋಜನಾ ವೆಚ್ಚ ಅಂತ ಕರಿತೀವಿ. ಯಾವುದು ಲಾಭ ಬರಂಗಿಲ್ಲ ಅದನ್ನ ಯೋಜನೇತರ ವೆಚ್ಚ. ಯೋಜನಾ ವೆಚ್ಚದಲ್ಲಿ ಎರಡು ಪ್ರಕಾರ ಸ್ನೇಹಿತರೆ, ಒಂದು ಕಂದಾಯ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ. ಕಂದಾಯ ವೆಚ್ಚ, ಬಂಡವಾಳ ವೆಚ್ಚ. ಮೇಲಿಂದ ಮೇಲೆ ಮಾಡುವಂತ ವೆಚ್ಚವನ್ನ ಕಂದಾಯ ವೆಚ್ಚ ಅಂತ ಕರಿತೀವಿ. ಯಾವಾಗಲಾದ್ರೂ ಒಮ್ಮೆ ಮಾಡುವಂತ ವೆಚ್ಚವನ್ನ ಬಂಡವಾಳ ವೆಚ್ಚ, ಮೇಲಿಂದ ಮೇಲೆ ಮಾಡುವಂತ ವೆಚ್ಚವನ್ನ ಕಂದಾಯ ವೆಚ್ಚ, ಯಾವಾಗಲಾದ್ರೂ ಒಮ್ಮೆ ಮಾಡುವಂತ ವೆಚ್ಚ. ಈ ಉದಾಹರಣೆ ಕಂದಾಯ ವೆಚ್ಚಕ್ಕೆ ಉದಾಹರಣೆ ಯಾವುದು? ಕಂದಾಯ ವೆಚ್ಚಕ್ಕೆ ನಾವು ಸಾಮಾನ್ಯ ನೋಡ್ತೀವಿ ಸಾರ್ವಜನಿಕ ಕಂದಾಯ ವೆಚ್ಚಕ್ಕೆ ಉದಾಹರಣೆ ಈಗ ಬಡ್ಡಿ ಪಾವತಿ ಆಗಲಿ, ರಕ್ಷಣಾ ವೆಚ್ಚ ಆಗಲಿ, ಸಹಾಯಧನ ಆಗಲಿ, ನಿವೃತ್ತಿ ವೇತನ ಆಗಲಿ, ಪೊಲೀಸ್ ಆಗಲಿ. ಬಂಡವಾಳ ವೆಚ್ಚಕ್ಕೆ ಉದಾಹರಣೆ ವಿದೇಶಕ್ಕೆ ನೀಡುತ್ತಿರುವಂತ ಸಾಲ ಆಗಲಿ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡುತ್ತಿರುವ ಸಾಲ ಆಗಲಿ, ಸಾರ್ವಜನಿಕ ಉದ್ಯಮಗಳಿಗೆ ನೀಡುತ್ತಿರುವ ಸಾಲ ಆಗಲಿ, ರಕ್ಷಣಾ ವೆಚ್ಚ ಆಗಲಿ, ಇವೇನಪ್ಪಾ ಅಂದ್ರೆ ಬಂಡವಾಳ ವೆಚ್ಚಕ್ಕೆ ಉದಾಹರಣೆ. ಬಂಡವಾಳ ವೆಚ್ಚ ಮೇಲಿಂದ ಮೇಲೆ ಮಾಡುವಂತ ವೆಚ್ಚ. ಈಗ ಶಿಕ್ಷಣಕ್ಕೆ ನಾವು ಬಟ್ಟೆ ಕೊಡಿಸ್ಬೇಕು, ಅವ್ರಿಗೆ ಪುಸ್ತಕ ಕೊಡಬೇಕು, ಬ್ಯಾಗ್ಗಳನ್ನು ಕೊಡಬೇಕು, ಶಿಕ್ಷಣ ಸಂಸ್ಥೆಗಳನ್ನ ಆ ಶಿಕ್ಷಕರಿಗೆ ಪೇಮೆಂಟ್ ಕೊಡಬೇಕು, ಇದು ಕಂದಾಯ ವೆಚ್ಚ. ಬಂಡವಾಳ ವೆಚ್ಚ ಅಂದ್ರೆ ಯಾವಾಗಲೂ ಒಮ್ಮೆ ಮಾಡುವಂತ ವೆಚ್ಚವನ್ನು ಬಂಡವಾಳ ವೆಚ್ಚ ಅಂತ ಕರಿತೀವಿ. ಒಂದು ಕಂದಾಯ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ. ಮೇಲಿಂದ ಮಾಡುವಂತ ವೆಚ್ಚವನ್ನು ಕಂದಾಯ ವೆಚ್ಚ ಅಂತ ಕರಿತೀವಿ, ಯಾವಾಗಲೂ ಒಮ್ಮೆ ಮಾಡುವಂತ ವೆಚ್ಚವನ್ನು ಬಂಡವಾಳ ವೆಚ್ಚ ಅಂತ ಕರಿತೀವಿ. ಇನ್ನ ಕೊನೆಯ ಭಾಗದಲ್ಲಿ ಇದೀವಿ ಸ್ನೇಹಿತರೆ, ನಾವು ಕೊರತೆ ಹಣಕಾಸು ನೀತಿ. ಕೊರತೆ ಹಣಕಾಸು ನೀತಿಯಲ್ಲಿ ಅತ್ಯಂತ ಮುಖ್ಯವಾದದ್ದು ಏನಂದ್ರೆ ಮುಂಗಡ ಪತ್ರದ ಕೊರತೆ. ಏನಿದು ಮುಂಗಡ ಪತ್ರದ ಕೊರತೆ ಅಂದ್ರೆ ಏನು? ಎಸ್, ಸಾರ್ವಜನಿಕ ಸಾಲ ಅಂತ ಬರ್ತದೆ. ಸಾರ್ವಜನಿಕ ಸಾಲ ಅಂತಂದ್ರೆ ಸರ್ಕಾರ ತನ್ನ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚಾಯಿತು, ಅನಿವಾರ್ಯವಾಗಿ ಸಾಲ ಮಾಡಬೇಕಾಗ್ತದೆ, ಅದನ್ನೇ ಸಾರ್ವಜನಿಕ ಸಾಲ ಅಂತ ಕರೀತಾರೆ. ಇಲ್ಲಿ ಮುಂಗಡ ಪತ್ರದ ಕೊರತೆ ಅಂದ್ರೆ ಏನು? ಮುಂಗಡ ಪತ್ರದ ಕೊರತೆ ಹೇಳಿ ನೋಡೋಣ. ಮುಂಗಡ ಪತ್ರದ ಕೊರತೆ ಆದಾಯ, ಮುಂಗಡ ಪತ್ರದಲ್ಲಿ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚಾಗುವಂತ ಸ್ಥಳ ನೋಡಿ ಸೂತ್ರ. ಮುಂಗಡ ಪತ್ರದ
ಕೊರತೆ ಈಸ್ ಈಕ್ವಲ್ ಟು ಒಟ್ಟು ವೆಚ್ಚ ಮೈನಸ್ ಒಟ್ಟು ಸ್ವೀಕೃತಿ. ನೆನ್ಪಿಡಿ, ಎಸ್, ಒಟ್ಟು ವೆಚ್ಚ ಮೈನಸ್ ಒಟ್ಟು ಸ್ವೀಕೃತಿ. ಸ್ವೀಕೃತಿಗಿಂತ ವೆಚ್ಚದ ಪ್ರಮಾಣ ಜಾಸ್ತಿ ಇದೆ, ಸ್ವೀಕೃತಿಗಿಂತ ವೆಚ್ಚದ ಪ್ರಮಾಣ ಹೆಚ್ಚಾಗಿದೆ. ಅದಕ್ಕೆ ಇದನ್ನೇನು ಕರೀತಾರೆ ಅಂದ್ರೆ ಮುಂಗಡ ಕೊರತೆ ಅಂತ ಕರೀತಾರೆ. ಮುಂಗಡ ಕೊರತೆ ಒಂದದ್ದು, ಮುಂಗಡ ಕೊರತೆ ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ ಯಾವುದಂದ್ರ ಕಂದಾಯದ ಕೊರತೆ ಅಂತ ಕರೀತಾರೆ. ಕಂದಾಯದ ಕೊರತೆ ನೋಡಿ, ಇಲ್ಲಿ ವೆಚ್ಚದ ಪ್ರಮಾಣ ಜಾಸ್ತಿ ಇರಬೇಕಷ್ಟೇ. ಕಂದಾಯ ಕೊರತೆ ಅಂದ್ರೆ ಏನು? ಕಂದಾಯ ಆದಾಯಕ್ಕಿಂತ ಕಂದಾಯದ ವೆಚ್ಚದ ಪ್ರಮಾಣ ಹೆಚ್ಚಾದರೆ ಕಂದಾಯ ಕೊರತೆ. ಕಂದಾಯ ಕೊರತೆ ಈಸ್ ಈಕ್ವಲ್ ಟು ಕಂದಾಯ ಕೊರತೆ, ಕಂದಾಯ ಆದಾಯಕ್ಕಿಂತ. ಇದನ್ನು ಪರಿಚಯ ಮಾಡಿದ ವರ್ಷ ಯಾವಾಗಂದ್ರೆ 1991 1992ರಲ್ಲಿ. ನೆನಪಿಡಿ, ಇದನ್ನು ಪರಿಚಯಿಸಿದ್ದು, ಕಂದಾಯ ಕೊರತೆಯನ್ನು ಪರಿಚಯಿಸಿದ್ದು ಕೇಂದ್ರ ಸರ್ಕಾರ 1991 1992ರಲ್ಲಿ ಪರಿಚಯಿಸ್ತಾರೆ. ಕಂದಾಯ ಕೊರತೆ ಅಂದ್ರೆ ಏನು? ಕಂದಾಯ ಕೊರತೆ ಅಂದ್ರೆ ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ. ನೋಡಿ, ಕಂದಾಯ ವೆಚ್ಚ ಅಂತಂದ್ರೆ, ಕಂದಾಯ ಕೊರತೆ ಅಂತಂದ್ರೆ ಕಂದಾಯ ವೆಚ್ಚಕ್ಕಿಂತ ಕಂದಾಯ ಸ್ವೀಕೃತಿ ಕಡಿಮೆ, ಅಥವಾ ಕಂದಾಯ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚು. ಆದಾಯಕ್ಕಿಂತ ಕಂದಾಯ ಆದಾಯ ಅಂದ್ರೆ ಮೇಲಿಂದ ಮೇಲೆ ಬರುವಂತ ಆದಾಯ, ಕಂದಾಯ ವೆಚ್ಚದ ಪ್ರಮಾಣ ಹೆಚ್ಚಾಗಿರುವಂತ ಹೆಚ್ಚು. ಕಂದಾಯ ಆದಾಯಕ್ಕಿಂತ ಕಂದಾಯ ವೆಚ್ಚದ ಪ್ರಮಾಣ ಹೆಚ್ಚಾಗಿತ್ತು ಅಂದ್ರೆ ಕಂದಾಯ ಕೊರತೆ ಅಂತ ಕರೀತಾರೆ. ಕಂದಾಯ ಕೊರತೆ ಈಸ್ ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ. ಕಂದಾಯ ವೆಚ್ಚ ಮೈನಸ್ ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ಈ ಉದಾಹರಣೆ, ನಿಮ್ಮ ಆದಾಯ ಎಷ್ಟಿದೆ ಅಂತಂದ್ರೆ ವರ್ಷಕ್ಕೆ ಒಂದ್ ತಿಂಗಳಿಗೆ 10,000 ರೂಪಾಯಿ ಆದಾಯ ಇದೆ. ನೀವು ಖರ್ಚು ಮಾಡಿದ ಎಷ್ಟಪ್ಪ ಅಂದ್ರೆ 15,000 ಮಾಡಾಕತ್ತಿರಿ, ಅವಾಗ ನಿಮ್ಮ ಕೊರತೆ ಆಗ್ತದ. ನಿಮ್ಮ ಕೊರತೆ ಅಂದ್ರೆ ಏನು? ನಿಮ್ಮ ಆದಾಯಕ್ಕಿಂತ ನಿಮ್ಮ ವೆಚ್ಚದ ಪ್ರಮಾಣ ಹೆಚ್ಚಾದ್ರೆ ನಿಮ್ಮ ಕೊರತೆ, ನನ್ನ ಆದಾಯಕ್ಕಿಂತ ನನ್ನ ವೆಚ್ಚದ ಪ್ರಮಾಣ ಹೆಚ್ಚಾದ್ರೆ ನನ್ನ ಕೊರತೆ, ಸರ್ಕಾರದ ಆದಾಯಕ್ಕಿಂತ ಸರ್ಕಾರದ ವೆಚ್ಚ ಹೆಚ್ಚಾದ್ರೆ ಸರ್ಕಾರದ ಕೊರತೆ, ಕಂದಾಯ ಆದಾಯಕ್ಕಿಂತ ಕಂದಾಯದ ವೆಚ್ಚದ ಪ್ರಮಾಣ ಹೆಚ್ಚಾದ್ರೆ ಕಂದಾಯ ಕೊರತೆ. ಸಿಂಪಲ್. ಬಹಳ ಸಿಂಪಲ್ ಇದೆ ಎಕನಾಮಿಕ್ಸ್, ಅದೇನಿಲ್ಲ. ಕಂದಾಯ ಕೊರತೆ ಅಂತಂದ್ರೆ ಕಂದಾಯ ಆದಾಯಕ್ಕಿಂತ ಕಂದಾಯ ವೆಚ್ಚದ ಪ್ರಮಾಣ ಹೆಚ್ಚಳವಾಗುವಂತ ಸನ್ನಿವೇಶ. ಇನ್ನ ಇನ್ನೊಂದು ನೆನ್ಪಿಡಿ ಸ್ನೇಹಿತರೆ, ಕೋಶೀಯ ಕೊರತೆ ಅಂತ ಬರುತ್ತೆ. ಇದರ ಮೇಲೆ ಕ್ವಶನ್ ಆಗಿದೆ. ಕೋಶೀಯ ಕೊರತೆ ಅಂದ್ರೆ ಏನು? ಕೋಶೀಯ ಕೊರತೆ ಇದನ್ನು ಪರಿಚಯ ಮಾಡಿದ್ದು 1991 1992. ಕೋಶೀಯ ಕೊರತೆ ಅಂದ್ರೆ ಇದೊಂದು ವಿಶಿಷ್ಟವಾದದ್ದು. ಕೋಶೀಯ ಕೊರತೆ ಒಟ್ಟು ವೆಚ್ಚ ಮೈನಸ್ ಒಟ್ಟು ಆದಾಯ ಪ್ಲಸ್ ಸಾಲೇತರ ಬಂಡವಾಳ. ಸರ್ಕಾರದ ಒಟ್ಟು ಆದಾಯ ಪ್ಲಸ್ ಸಾಲೇತರ ಬಂಡವಾಳದ ಪ್ರಮಾಣ ಹೆಚ್ಚಳ ಆದರೆ ಅದಕ್ಕೆ ನಾವು ಕೋಶೀಯ ಕೊರತೆ ಅಂತ ಕರಿತೀವಿ. ಉದಾಹರಣೆ, ನಮ್ಮ ಸರ್ಕಾರದ ಒಂದು ಎಷ್ಟಪ್ಪ ಅಂದ್ರೆ 500 ಕೋಟಿ ರೂಪಾಯಿ ವೆಚ್ಚ ಇದೆ ಅಂತ ತಿಳ್ಕೊಳ್ಳೋಣ. ವೆಚ್ಚ ಇದು ಒಟ್ಟು ವೆಚ್ಚ. ಆದಾಯ ಎಷ್ಟಿದೆ? 350 ಕೋಟಿ ರೂಪಾಯಿ ಆದಾಯ ಇದೆ. ಅದರ ಜೊತೆಗೆ ವಿವಿಧ ಜನರು ಕೊಟ್ಟಿರ್ತಕ್ಕಂಥ ಅಮೌಂಟ್ ಇರ್ತದಲ್ಲ, ಅದು ಸಾಲೇತರ ಬಂಡವಾಳ ಅಂತ ಕರೀತಾರೆ. ಸಾಲಗಳನ್ನು ಹೊರತುಪಡಿಸಿ ಬರುವಂತಹ ಆದಾಯವನ್ನು ಸಾಲೇತರ ಬಂಡವಾಳ. ಅದೊಂದು 100 ಕೋಟಿ ರೂಪಾಯಿ ಆಯ್ತು ಅಂತೇಳಿ, ಒಟ್ಟು ಕೂಡ 450 ಕೋಟಿ ರೂಪಾಯಿ ಆಯ್ತು. ವೆಚ್ಚ ಎಷ್ಟಿದೆ? 500 ಕೋಟಿ ಇದೆ. ಎಲ್ಲಾ ಕೂಡಿಸಿದಾಗ 450 ಆಯ್ತು, ಇನ್ನ 50 ಕೋಟಿ ಕಡಿಮೆ ಬಿತ್ತು. ಇದನ್ನೇ ಕೋಶೀಯ ಕೊರತೆ ಅಂತ ಕರಿತೀವಿ. ಕೋಶೀಯ ಕೊರತೆ ಅಂದ್ರೆ ಏನು? ಕೋಶೀಯ ಕೊರತೆ ಅಂದ್ರೆ ಸರ್ಕಾರದ ಒಟ್ಟು ವೆಚ್ಚಕ್ಕಿಂತ, ಅಥವಾ ಸರ್ಕಾರದ ಒಟ್ಟು ಆದಾಯ ಪ್ಲಸ್ ಸಾಲೇತರ ಬಂಡವಾಳಕ್ಕಿಂತ ಸರ್ಕಾರದ ಒಟ್ಟು ವೆಚ್ಚಗಳ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಕೋಶೀಯ ಕೊರತೆ.
ಖುಷಿಯ ಕೊರತೆ ಅಂದ್ರೆ ಅದೇ ಸರ್ಕಾರದ ಆದಾಯ ಎಲ್ಲಾ ಆದಾಯ ಸೇರಿಸಿ ಬಂಡವಾಳ ಎಲ್ಲ ಕಂದಾಯ ಆದಾಯ ಬಂಡವಾಳ ಆದಾಯ ಎಲ್ಲಾ ಸೇರಿಸಿ ಜನರು ಕೊಟ್ಟಿರ್ತಕ್ಕಂಥ ಎಲ್ಲ ದುಡ್ಡನ್ನು ಸಂಗ್ರಹ ಮಾಡಿವಿ. ಎಷ್ಟೋ ಜನರು ದೇಣಿಗೆ ಕೊಟ್ಟಿರ್ತಾರೆ, ಆ ದೇಣಿಗೆ ದುಡ್ಡನ್ನು ಸಂಗ್ರಹ ಮಾಡಿದ್ರು ಕೂಡ ಆ ವೆಚ್ಚದ ಪ್ರಮಾಣ ಜಾಸ್ತಿ ಆಗಕತ್ತಂದ್ರೆ ಯಪ್ಪ ಇದೇನ್ ಮಾಡದಪ್ಪ ಅಂತ ನಾವು ಅನ್ಕೋತೀವಲ್ಲ, ಇದನ್ನೇ ಕೋಶೀಯ ಕೊರತೆ ಅಂತ ಕರೀತಾರೆ. ಕೋಶೀಯ ಕೊರತೆ ಸರ್ಕಾರದ ಒಟ್ಟು ಆದಾಯ ಸಾಲೇತರ ಬಂಡವಾಳಕ್ಕಿಂತಲೂ ಈ ಸರ್ಕಾರದ ವೆಚ್ಚದ ಪ್ರಮಾಣ ಹೆಚ್ಚಳವಾಯಿತು ಅಂದ್ರೆ ಕೋಶೀಯ ಕೊರತೆ. ಕೋಶೀಯ ಕೊರತೆ ಇಸ್ ಈಕ್ವಲ್ ಟು ಒಟ್ಟು ವೆಚ್ಚ ಮೈನಸ್ ಒಟ್ಟು ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಎಲ್ಲವನ್ನು ಕೂಡಿಸಿದ್ದೆ ನಾವೇನು ಕರಿತೀವಿ ಅಂದ್ರೆ ಕೋಶೀಯ ಕೊರತೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇನ್ನು ಕೊನೆಯದಾಗಿ ಸ್ನೇಹಿತರೆ ಇನ್ನೊಂದು ಪಾಯಿಂಟ್ ಇದೆ, ಅದ್ಯಾವ್ದಂದ್ರ ಪ್ರಾಥಮಿಕ ಕೊರತೆ. ಇದ ಬಹಳ ಮುಖ್ಯ, ಇದ ಬಹಳ ಸರಿ ಕ್ವಶನ್ ಕೇಳಿದ್ದಾನೆ. ಪ್ರಾಥಮಿಕ ಕೊರತೆ, ಪ್ರಾಥಮಿಕ ಕೊರತೆ, ಪ್ರಾಥಮಿಕ ಕೊರತೆ ಅಂದ್ರೆ ಏನು? ಪ್ರಾಥಮಿಕ ಕೊರತೆ ಇಸ್ ಈಕ್ವಲ್ ಟು ಕೋಶೀಯ ಕೊರತೆ, ಕೋಶೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ, ಬಡ್ಡಿ ಪಾವತಿ, ಬಡ್ಡಿ ಪಾವತಿ ಲಾಸ್ಟ್. ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಯನ್ನು ಕಳೆದಾಗ ಇದನ್ನು ಪರಿಚಯ ಆಗಿದ್ದ ಯಾವಾಗ ಅಂದ್ರ 1991 1992ರಲ್ಲಿ ಇದನ್ನು ಸಹ ಪರಿಚಯಿಸಲ ಬಹುತೇಕ ಅಷ್ಟು ಅವಾಗ ಪರಿಚಯ ಆಗಿದೆ. ಪ್ರಾಥಮಿಕ ಕೊರತೆ ಅಂದ್ರ ಸರ್ಕಾರ ಇದು ಲಾಸ್ಟ್ ಕೊರತೆ, ಇದು ಇದೇ ಪಾಯಿಂಟ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ. ಪ್ರಾಥಮಿಕ ಕೊರತೆ ಅಂದ್ರ ಕೋಶೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ. ವಿದೇಶಿ ಕೊಡಬೇಕಾಗಿರುವಂತಹ ಎಲ್ಲ ಬಡ್ಡಿ ಪಾವತಿಯನ್ನು ಮೈನಸ್ ಮಾಡಿದಾಗ ಉಳಿಯುವಂತ ಅಮೌಂಟ್ ಏನಿದೆಯಲ್ಲ ಅದೇ ನಿಜವಾದ ಸರ್ಕಾರದ ಸಾಲ ಆಗಿರುತ್ತೆ. ದೇಶದ ನಿಜವಾದ ಸರ್ಕಾರದ ಸಾಲ ಯಾವ್ದಂದ್ರ ಕೋಶೀಯ ಕೊರತೆ. ಪ್ರಾಥಮಿಕ ಕೊರತೆ ಇಜಿಕೊಟ್ಟು ಕೋಶೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ಅಂತ ಕರಿತೀವಿ. ಬಡ್ಡಿ ಪಾವತಿ ನಮ್ಮ ಸರ್ಕಾರದ ನಿಜವಾದ ಸಾಲ ಯಾವ್ದಂದ್ರ ಅದು ಪ್ರಾಥಮಿಕ ಕೊರತೆ ಆಗಿರ್ತದೆ. ಅದೇ ನಿಜವಾದ ಸಾಲ, ದೇಶದ ಸಾಲ ಪ್ರಾಥಮಿಕ ಕೊರತೆ ಆಗಿರುತ್ತದೆ. ಪ್ರಾಥಮಿಕ ಕೊರತೆ ಅಂದ್ರ ಕೋಶೀಯ ಕೊರತೆಯಲ್ಲಿ, ಇಲ್ಲಿ ಕೋಶೀಯ ಕೊರತೆ ಇದೆ ಅಲ್ಲ, ಈ ಕೋಶೀಯ ಕೊರತೆಯಲ್ಲಿ ಸರ್ಕಾರದ ಬಡ್ಡಿ ಪಾವತಿಯನ್ನು ಮೈನಸ್ ಮಾಡಿದಾಗ ಆ ಉಳಿಯುವಂತ ಆ ಪಾಯಿಂಟ್ ಇದೆಯಲ್ಲ, ಮೊತ್ತ ಇದೆಯಲ್ಲ, ಆ ಮೊತ್ತನೇ ನಾವ್ ಏನ್ ಕರಿತೀವಿ ಅಂದ್ರೆ ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಕೇಂದ್ರ ಸರ್ಕಾರ ಪ್ರಾಥಮಿಕ ಕೊರತೆಯ ಮೂಲಕ ತನ್ನ ಅಮೌಂಟ್ ಅನ್ನ ತನ್ನ ಸಾಲವನ್ನ ದೇಶದ ಜನರಿಗೆ ತಿಳಿಸಿಕೊಡ್ತದೆ. ಎಷ್ಟು ಸಾಲ ಇದೆ, ಎಷ್ಟು ನಾವು ಸಾಲ ಮಾಡ್ತಾ ಇದ್ದೇವೆ ಅಂತ. ಇನ್ನು ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಸುಧಾರಣೆ ಆಗ್ಬೇಕಾಗಿದೆ. ಯಾಕಂದ್ರೆ ಈ ಕೋಶೀಯ ಕೊರತೆಯಿಂದ ಸಾಕಷ್ಟು ನಮ್ಮ ಭಾರತ ದೇಶ ಕೆಟ್ಟ ಅನುಭವವನ್ನು ಅನುಭವಿಸ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಏನಾದರೂ ಬೆಳವಣಿಗೆ ಆಗ್ಬೇಕಾದ್ರೆ ಈ ಪ್ರಾಥಮಿಕ ಕೊರತೆಯಿಂದ ಹೊರಬಂದು ಯುವ ಪೀಳಿಗೆ ನಮ್ಮ ಭಾರತ ದೇಶಕ್ಕೆ ಬಡ್ಡಿ ಪಾವತಿ ಅಂದ್ರೆ ಏನ್ ಸರ ಅಂತ, ವಿದೇಶದಿಂದ ತೆಗೆದುಕೊಂಡಂತ ಸಾಲಕ್ಕೆ ಬಡ್ಡಿ ಕಟ್ತೀವಲ್ಲ ಅದೇ ಬಡ್ಡಿ ಪಾವತಿ. ವಿದೇಶಗಳಿಂದ ಸಾಲ ತಗೊಂಡಿರ್ತೀವಲ್ಲ ಆ ಸಾಲಕ್ಕೆ ನಾವು ಬಡ್ಡಿ ಕಟ್ಟಬೇಕಾಗ್ತಲ್ಲ ಅದನ್ನೇ ಬಡ್ಡಿ ಪಾವತಿ ಅಂತ ಕರೀತಾರೆ. ಬಡ್ಡಿ ಪಾವತಿ ಅಂದ್ರೆ ಏನು? ವಿದೇಶಗಳಿಂದ ಅಮೌಂಟ್ ಬೇರೆ, ಈಗ IMF ದಿಂದ ಇಂಟರ್ನ್ಯಾಷನಲ್ ಮೋನಿಟರಿ ಫಂಡ್ ದಿಂದ ಸಾಲ ಎತ್ತಿರ್ತೀವಿ. ಆಮೇಲೆ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಕರಿತೀವಿ, IBRD ಇಂದ ಸಾಲ ಪಡೆದಿರ್ತೀವಿ. ಆ IBRD ನಾವೇನ್ ಕಟ್ಬೇಕಂದ್ರೆ ಸಾಲ ಕಟ್ಟಬೇಕಾಗ್ತದೆ. ಅವೆಲ್ಲವೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಥಮಿಕ ಕೊರತೆ ಸಾಲ, ಆ ಬಡ್ಡಿ ಪಾವತಿ, ಅದಕ್ಕೆ ಬಡ್ಡಿ ಪಾವತಿ ಕಟ್ಟಿದ ಮ್ಯಾಗ ಅಮೌಂಟ್ ಉಳಿತದಲ್ಲ ಅದನ್ನೇ ಪ್ರಾಥಮಿಕ ಕೊರತೆ ಅಂತ ಕರೀತಾರೆ. ಚೆನ್ನಾಗಿ ಓದ್ರಿ. ಇನ್ನು 2-3 ದಿನದ ರಿಸಲ್ಟ್ ಬಿಡುಗಡೆ ಮಾಡ್ತಾರ ಸ್ನೇಹಿತರ KPS ಇದು. FDI ಕನ್ಫರ್ಮ್ ಆಗ್ತವೆ ಈ ವರ್ಷ. ಬರ್ತೀನಿ, ಬರ್ತೀನಿ. ಭಾರತ ಸಾಲ ಎಷ್ಟಿದೆ ಅಂದ್ರೆ 51,000. ಪ್ರೆಸೆಂಟ್ ಭಾರತ ದೇಶದ ಸಾಲ, ಪ್ರೆಸೆಂಟ್ ಭಾರತ ದೇಶದ ಸಾಲ ಎಷ್ಟಿದೆ ಅಂದ್ರೆ ಐವತ್ತೊಂದು ಲಕ್ಷ ಕೋಟಿ ಸಾಲ ಇದೆ ಪ್ರೆಸೆಂಟ್. ಐವತ್ತೊಂದು ಲಕ್ಷ ಕೋಟಿ ಪ್ರೆಸೆಂಟ್ ಭಾರತ ದೇಶದ ಸಾಲ. ಮೊದಲ 58 ಲಕ್ಷ ಕೋಟಿ ಇತ್ತು, ಅದು ಕಡಿಮೆ ಆಗ್ತಾ ಬಂದಿದೆ. ಈಗ 51 ಲಕ್ಷ ಕೋಟಿ ಸಾಲ ಇದೆ. ಚೆನ್ನಾಗಿ ಹೋದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಇರ್ಲಿ, ನಾವು ಯಾವತ್ತೂ ಸಾಲ ಕಂಜಂಗಿಲ್ಲ, ಸಾಲ ಮುಟ್ಟಿಸ್ತೀವಿ. ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳಿತೀವಿ. ಕೆಲವೇ ದಿನಗಳಲ್ಲಿ ಸಾಲ ಮುಟ್ತದೆ, ಏನ್ ದೊಡ್ಡಾಗದಿಲ್ಲ. ಭವ್ಯ ಭಾರತ, ನೀವೆಲ್ಲ ನಾಳೆ ಆಫೀಸರ್ ಆಗೋರದಿರಿ. ಆಫೀಸರ್ ಆದ ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ತೆಗೆದಾಕ್ತೀರಿ. ಆ ಸಮಯದಲ್ಲಿ ನೀವು ಈ ದೇಶಕ್ಕೆ ಒಂದು ಕೊಡುವಂತ ದೊಡ್ಡ ಹೆಮ್ಮೆಯ ಸಂಗತಿ ಏನಂದ್ರೆ ಅದು ಭ್ರಷ್ಟಾಚಾರ ಭಾರತ ಅಂತ ಹೇಳಿ. ಭ್ರಷ್ಟಾಚಾರ ಮುಕ್ತ ಭಾರತ, ಭ್ರಷ್ಟಾಚಾರ ಮುಕ್ತ ಭಾರತವನ್ನು ಮಾಡೋರು ಯಾರಂದ್ರೆ ತಾವೆಲ್ಲರೂ. ಶಿವರಾತ್ರಿ ಮತ್ತೆ ನಾಳೆ 9:09 9:09ಕ್ಕಂದ್ರೆ ನಂದು ಲೈವ್ ಕ್ಲಾಸ್ ಕಂಟಿನ್ಯೂ ಇರ್ತವೆ. 9 ನಿಮಿಷ ನಾನು ಗ್ಯಾಪ್ ಮಾಡ್ತಿರ್ತೀನಿ. PDO ಅಂತಾರೆ, PDO ಕನ್ಫರ್ಮ್ ಆದ ಸ್ನೇಹಿತರೆ, ಅವು ಪ್ರೆಸೆಂಟ್ PDO ಕನ್ಫರ್ಮ್ ಅದಾವೆ. ಪುಲಾನಿ ಪುಲಾನಿ ಅಂತ ಬುಕ್ ಇದೆ, ಆ ಬುಕ್ ಓದ್ರಿ ಚೆನ್ನಾಗಿ.
ದಿನ ಪ್ರತಿದಿನ 1 ಗಂಟೆ ಅಥವಾ 2 ಗಂಟೆ ಓದ್ರಿ ಪುಲಾನಿ ಬುಕ್. ಯಾರು ಏನೇನು ಓದ್ಬೇಕಂತೀರಿ ಅವುಗಳನ್ನು ಓದ್ಕೋರಿ, ಅಂದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ಓಕೆನಾ? ಶುಭರಾತ್ರಿ, ಒಳ್ಳೇದಾಗಲಿ, ಗುಡ್ ನೈಟ್.